ನರೇಂದ್ರ ಬಾಬು ಅವರ ರೇಷ್ಮೆ ಸಾಕಣೆ ನಿರ್ದೇಶಕರ ಚಂದ್ರಾಸ್ ಅವರೇ ಮತ್ತು ಎಫ್ ಯು ನಿರ್ದೇಶಕ ದೇವರಾಜ್ ಅವರೇ ಮತ್ತು ಗ್ರಾಮ ಪಂಚಾಯಿತಿ ಮಹಿಳಾ ಸದಸ್ಯನವರೇ ಮತ್ತು ರೈತ ಬಾಂಧವರೇ ಈಗ ನೀವು ಸುಂದರೇಶ್ವರನ ಸನ್ನಿಧಿನಲ್ಲಿ ಇದ್ದೀರಾ ಎದ್ದೋಗೋದು ಫೋನ್ ರಿಸೀವ್ ಮಾಡ್ಕೊಂಡು ಅದನ್ನು ದಯವಿಟ್ಟು ಮಾಡಬೇಡಿ ನಾವು ಬರೋದೇ ನಿಮ್ಗೆ ಅಪರೂಪ ಯಾವಾಗ ಒಂದ್ಸಲ ದಯವಿಟ್ಟು ಕೇಳ್ಕೇಳಿ ನಿಮ್ಮ ಒಳ್ಳೆದಕ್ಕೋಸ್ಕರ ಬಂದಿರ್ತೀವಿ ನೀವು ನಾಲ್ಕು ಒಳ್ಳೆ ನುಡಿ ಹೇಳಬೇಕು ಅಂತ ಬಂದಿರ್ತೀವಿ ಬಾಬು ಕೇಳಿದೆ ಬಾಬು ಇಲ್ಲಿ ಬಂದಿದಾರಲ್ಲ ಸರ್ ಆರು ಹಳ್ಳಿನಾಗ ಬಂದಿದ್ದಾರೆ ಸರ್ ಬೊಮ್ಮಾವರ ಶಾನಪ್ಪನಹಳ್ಳಿ ಚಿನ್ಕೆಂಪನಹಳ್ಳಿ ಚಿಕ್ಕಗೊಲ್ಲಹಳ್ಳಿ ಯಾವಕನಹಳ್ಳಿ ಕೆ ಹೊಸೂರು ಅವರೆಲ್ಲ ಬಂದಿದ್ದಾರೆ ನಾವು ಪ್ರತಿ ತಿಂಗಳು ಹೆಚ್ಚು ಕಡಿಮೆ ಪ್ರತಿ ತಿಂಗಳೇನೋ ವಾರಕ್ಕೊಂದ್ಸಲ ಮೀಟಿಂಗ್ ಮಾಡಿದಾಗ ಪ್ರಶ್ನೆ ಬರೋದು ಬರೀ ಸಿ ಬಿ ಮಾಡ್ತಾರೆ ಏನು ಮಿಶ್ರ ಬೆಲೆ ಮಾಡ್ತಾರೆ ಜಾಸ್ತಿ ಬೈ ವೋಲ್ಟೇಜ್ ಕಡಿಮೆ ಒಂದು ಅದನ್ನೇ ಪ್ರಶ್ನೆ ಯಾಕೆಂದ್ರೆ ದೇವ್ರ ಸನ್ನಿಧಿನಲ್ಲೆಲ್ಲ ಬಂದಿದ್ದೀರಾ ಇವತ್ತು ಮಂಗಳವಾರ ಹೊರಗೆ ಹೋಗ್ಬೇಕಾದ್ರೆ ನೀವೊಂದು ಪ್ರತಿಜ್ಞೆ ಮಾಡಬೇಕು ಇಲ್ಲ ನೆಕ್ಸ್ಟ್ ಬೆಳೆಗಳಿಗೆ ನಾವು ಬೈವೋಲ್ಟೇಜ್ ಹೋಗ್ತೀವಿ ಅಂತಂದು ನೀವು ಅನ್ಕೋಬಹುದು ಏನ್ ಸರ್ ಬೈವೋಲ್ಟೇಜ್ ಮಾಡಿದ್ರೆ ನಿಮಗೆ ಏನಾದ್ರು ಇನ್ಕ್ರಿಮೆಂಟ್ ಪ್ರಮೋಷನ್ ಏನಾದ್ರು ಕೊಡ್ತಾರ ಖಂಡಿತ ಇಲ್ಲ ಹೇಳ್ತೀನಿ ಅದು ವಿವರವಾಗಿ ಹೇಳ್ತೀನಿ ಮೊದಲನೇದು ಈಗ ರೇಷ್ಮೆ ರೈತರಿಗೆ ರೇಷ್ಮೆ ಬೆಳೆಗಾರರಿಗೆ ಕಳೆದ ಇಪ್ಪತ್ತೊಂದು ಇಪ್ಪತ್ತೆರಡು ತಿಂಗಳಿಂದ ಶುಕ್ರ ದೇಶ ತಿರುಗಿದೆ ಇಲ್ಲ ಈಗ ನನಗಿಂತ ವಯಸ್ಸಾಗಿರೋ ತುಂಬಾ ಜನ ಇದ್ದಾರೆ ಈಗ ನಾನು 34ನೇ ವರ್ಷ ಸರ್ವಿಸ್ ಇದೆ ಇಲಾಖೆಗೆ ಸೇರಿ 34 ವರ್ಷ ಇಂತ ಧಾರಣೆ ಕೂಡಿನ ಧಾರಣೆ ನಾನು ಸರ್ವಿಸ್ ಆಗ ನೋಡ್ಲಿಲ್ಲ ನೋಡಿದ್ರು ನೋಡ್ಲೇ ಇಲ್ಲ ಎಲ್ಲಾದ್ರೂ ಮೋಡ ಕವಕಂತು ಮಳೆ ಬಂತು ಅಂತಂದ್ರೆ ರೈತರ ಮುಖ ನೋಡಕ್ ಆಗ್ತಿರ್ಲಿಲ್ಲ ಏನ್ ಸರ್ ಬೇಡಿಕೆ ಇರಲ್ಲ ಬೇಕಾ ಬಿಟ್ಟು ಕೇಳ್ತಾರೋ ರೈಲರ್ಸ್ ಅಂತ ಇವತ್ತು ಆ ಪರಿಸ್ಥಿತಿ ಬಂದಿಲ್ಲ ಮೋಡ ಕೋಕಂಡ್ರು ಇದೆ ಜಡಿ ಮಳೆ ಈ ವರ್ಷ ಬಂದಷ್ಟು ಜಡಿ ಮಳೆ ಯಾವಾಗಲೂ ಬರಲಿಲ್ಲ ಆದ್ರೆ ಧಾರಣೆ ಅಂತ ಕಡಿಮೆ ಆಗಲಿಲ್ಲ ಕಡಿಮೆ ಆಗಿದೆ ಆಗ್ಲಿಲ್ಲ ಕಡಿಮೆ ಆಗ ಸಾಧ್ಯನೂ ಇಲ್ಲ ಇನ್ನೂ ಒಂದ್ 10-15 ವರ್ಷ ಕಡಿಮೆ ಆಗಲ್ಲ ಎಷ್ಟು ವರ್ಷ ಇನ್ನೂ ಒಂದ್ 10-15 ವರ್ಷ ಹಂಗಾಗಿ ದಯವಿಟ್ಟು ರೇಷನ್ ಬೆಳೆಗಾರರು ಒಂದ್ ಕಡೆ ಯೋಚನೆ ಮಾಡಿ ನಗದಲ್ಲ ನಾನು ಈ ಬೆಳಗ್ಗೆ ಟಿವಿನಲ್ಲಿ ಹಾಕಿ ನಾವು ಹಾಕೊಂಡು ಈ ದೈವಜ್ಞ ಸೌಮ್ಯದಲ್ಲಿ ಶಾಸ್ತ್ರ ಹೇಳಕ್ ಬಂದಿಲ್ಲ ನಿಮಗೆ ವೈಜ್ಞಾನಿಕವಾಗಿ ಹೇಳಕ್ ಬಂದಿದ್ದೀನಿ ನಿಜವಾದ್ರೆ ವೈಜ್ಞಾನಿಕವಾಗಿ ನಿಮ್ಮತ್ತ ಕೇಳಿದ ಅಲ್ಲ ನನ್ನ ಕೇಳಿ ವೈಜ್ಞಾನಿಕವಾಗಿ ನಿಮ್ ಸುಮ್ಮನೆ ಏನೋ ಹೇಳ್ಕೊಂಡು ಯಾವ್ದೋ ಮಾಟಮಂತ್ರ ಮಾಡ್ಕೊಂಡು ಅದು ಬಂದಿಲ್ಲ ನಾ ಮ್ಯಾಜಿಕ್ ಮಾಡ್ಲಿಕ್ಕೆ ಬಂದಿಲ್ಲ ನಿಮಗೆ ಅನುಕೂಲ ಆಗಲಿಲ್ಲ ನಿಮಗೆ ಒಂದು ಸಣ್ಣ ಕತೆ ಹೇಳ್ತೀನಿ ಒಂದು ರೂಮ್ ಅಲ್ಲಿ ಗ್ಲಾಸ್ ಕಿಟಕಿಗಳು ಅಲ್ಲಿ ಒಂದು ಚಿಟ್ಟೆ ಸೇರ್ಕೊಂಡು ಒಳಗಡೆ ಪಾಪ ಚಿಟ್ಟೆ ಹೊರಗೆ ಹೋಗ್ಲಿಕ್ಕೆ ಅಂತ ಅಂದ್ಬಿಟ್ಟು ಬಾಬು ಒಂದು ಗ್ಲಾಸ್ ಕಿಟಕಿ ಓಪನ್ ಮಾಡಿದ್ರು ಗ್ಲಾಸ್ ಕಿಟಕಿ ಓಪನ್ ಮಾಡಿ ಅವ್ರು ಹೋಗ್ತಾ ಇರಲಿಲ್ಲ ಗ್ಲಾಸ್ ಕಿಟಕಿ ಓಪನ್ ಆಗಿಲ್ವಲ್ಲ ಅಲ್ಲೋ ಒಡೆಯೋದು ಬಂದು ದಪ್ಪ ಬಿದ್ದೋಗ್ಬೋದು ಬಾಬು ಹೇಳ್ತಾರೆ ನೋಡಿ ಕಿಟಕಿ ಓಪನ್ ಮಾಡಿದ್ದೇನೆ ಅಂತ ಹಂಗಾಗಿ ನೀವು ನಿಮಗೆ ನಾವು ಇವತ್ತು ಕಿಟಕಿ ಓಪನ್ ಮಾಡಿದೀವಿ ನಿಮಗೆ ಬಿಟ್ಟು ದಲ್ಲ ಇರ್ತಾರೋ ಗ್ಲಾಸ್ ಕೇಜ್ ಅಲ್ಲಿ ಅಥವಾ ನೋಡಿ ಕಿಟಕಿ ಓಪನ್ ಆಗಿದೆ ಅಲ್ಲಿ ಹೋಗಿದ್ರು ಹೋಗ್ಬೋದು ಒಂದು ರೇಷ್ಮೆ ನೀವು ಒಂದ್ಕೊಂಡಂಗೆ ಪ್ರಪಂಚದಾಗ ಎಲ್ಲರೂ ಬೆಳೆಯಲ್ಲ ಬೆಳೆಯೋದು 195 ದೇಶ ಐತೆ ಕೇವಲ ಬೆಳ್ಳಂಕೆ 5-5 ಜನ ಎಷ್ಟು ಜನ ಬೆಳೆಯೋದು 5-5 ದೇಶ ಅದರಲ್ಲೂ ಚೀನಾ ಭಾರತ ಉಜ್ಬೇಕಿಸ್ತಾನ್ ವಿಯೆಟ್ನಾಮ್ ಬ್ರೆಜಿಲ್ ಅಷ್ಟೇ ಈ ಜಪಾನ್ ಬಹಳ ಕಡಿಮೆ ಆಗೋದು ನಾವೆಲ್ಲ ಕಾಲೇಜಿಗೆ ಸೇರಿದಾಗ 82ರಲ್ಲಿ ಜಪಾನ್ ನಂಬರ್ ಒನ್ ಇತ್ತು 40 ವರ್ಷದಿಂದ ನಂಬರ್ ಒನ್ ಈಗ ಕಡಿಮೆ ಆದ್ರೆ ಅದು 5-5 ದೇಶ ಉತ್ಪಾದನೆ ಮಾಡೋದು ಎಷ್ಟು ಖರ್ಚು ಮಾಡೋದು ಅದನ್ನ ಉಪಯೋಗಿಸೋರು 190 ಅವರು ಸೇರಿ 195 ದೇಶನು ಬೇಕು 195 ದೇಶಕ್ಕೂ ಬೇಕು ರೇಷ್ಮೆ ನಾವು ಒಂದು ಕಣ್ಣಂಗೆ ಪಾಪ ಹೆಣ್ಮಕ್ಳು ಎಣಿಸ್ತಾನೆ ಬಹಳ ಸಂತೋಷ ಆಯ್ತು ಹೆಣ್ಮಕ್ಳು ಎಂತ ಅದು ಏನು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಬಂದರೆ ರೇಷ್ಮೆ ಕಣ್ಣಿಡಿದ್ದು ಹೆಣ್ಮಗಳೇ ಕೆಲಸ ಮಾಡೋದು ಹೆಚ್ಚು ಕಡಿಮೆ 100 ನಿಮ್ಮ ನಮ್ಮನೆಗಳು ನಿಮ್ಮನೆಗಳಿಗೆ 100-60 ಭಾಗ ಅವರೇ ಮಾಡೋದು ಉಳಿಸಾಕದು ಇನ್ನು ಉಪಯೋಗಿಸೋದು ಅವರೇ ಅವರಂತಾರೆ ಮುಂದಾಗಿ ತಾವು ಉಪಯೋಗಿಸೋದು ಅವರೇ ಬಿಡಿ ಸರ್ ಮಾಡ್ಕೊಂಡ್ರಿ ಅಂತ ನಮ್ಮ ದುಡ್ಡು ಅಂತ ಸತ್ಯ ಏನಾಗಿದೆ 195 ದೇಶಕ್ಕೂ ಬೇಕು ರೇಷ್ಮೆ ನಾವೊಂದು ಕಣ್ಣ ಬೇರೆ ರೇಷ್ಮೆ ಸೀರೆ ಶಲ್ಯ ಪಂಚೆ ಇದಕ್ಕೆ ಬೇಕಾಗಿಲ್ಲ ನಮಗೆ ಮಾತ್ರ ಅದು ಬೇಕಾಗಿರೋದು ಈ ಚಳಿಗಾಲ ನೀವು ನೋಡಿದ್ರೆ ಟಿವಿನಲ್ಲಿ ನೋಡಿದ್ವಿ ಓದ್ ತಿಂಗಳು ಆಚೆ ತಿಂಗಳು ಅಮೆರಿಕದಲ್ಲಿ -60 -40 ಏನ್ ಹಿಮ ಬೀಳ್ತಾ ಇದೆ ಎಷ್ಟು ಜನ ಸತ್ತೋಗ್ಬಿಟ್ರಂತೆ ವೆಹಿಕಲ್ ಓಡಾಡಕ್ ಆಗಲ್ಲ ಅಂತ ಕೇಳಿದ್ರಲ್ಲ ಸುಮ್ಮನೆ ಟಿವಿ ಹಾಕಿದ್ರೆ ಅದೇ ಬರ್ತದೆ ಬೆಳಿಗ್ಗೆ ಅವ್ರಿಗೆ ಚಳಿಗೆ ಒಳ ಉಡುಪುಗಳು ಜೊತೆಗೆ ಜರ್ಕಿನ್ ಸ್ವೆಟರ್ ಮಫ್ಲರ್ ಶರ್ಟ್ ಪ್ಯಾಂಟ್ ಟೇಬಲ್ ಕ್ಲಾತ್ ಬ್ಲಾಂಕೆಟ್ ಎಲ್ಲದಕ್ಕೂ ಬೇಕು ನಾವು ಉಪಯೋಗಿಸಲ್ಲ ಏನ್ ಸರ್ ನೀವು ವಿಚಿತ್ರ ಹೇಳ್ತಾ ಇದ್ರ ಬ್ಲಾಂಕೆಟ್ ರೊಗ್ಗೆಲ್ಲ ರೇಷ್ಮೆ ಉಪಯೋಗಿಸ್ತಾರ ಅವ್ರು ಬದುಕಬೇಕಾಗಿದೆ ಅವ್ರಿಗೆ ಬದುಕಬೇಕಾಗಿದೆ ಅವ್ರು ಬದುಕಲಿಕ್ಕೆ ಅವ್ರಿಗೆ ದುಡ್ಡಿಗೆ ಕೊರತೆ ಇಲ್ಲ ನಮಗೆ ದುಡ್ಡಿಗೆ ಕೊರತೆ ಅಷ್ಟೇ ಅವ್ರಿಗೆ ದುಡ್ಡಿಗೆ ಕೊರತೆ ಇರ್ಲಿಲ್ಲ ಯುರೋಪಿಯನ್ ದೇಶ ಅಮೆರಿಕ ಕೆನಡಾ ಆಸ್ಟ್ರೇಲಿಯಾ ಎಲ್ಲ ಅವ್ರಿಗೆ ದುಡ್ಡಿಗೆ ಕೊರತೆ ಇಲ್ಲ
चेना वस्तु गुणम वस्तु गुणम वस्तु नैसर्गिक तैयार बटे रेशमे इन काटन हिंदी एर इन्हेलू आर्टिफिशियल कृतक तैयार कृतक होता है नैसर्गिक नाचुरल कुड़ी अंतर डिमांड बहुत डिमांड डिमांड इश्रेट कहते यजमा अद्भुत ऐन सर सततवा अल नाल सततवा इपत् रेट इन हेतर नान एर साल हमें चीना देश साल ना एर सवि हद्नार साल हे एर सवि हतोत्सल हे निम रही तक ना हम हद्नार लक्ष सवि मेट्रिक टन लक्ष सवि मेट्रिक टन एर सवि इपत् कोरोना प्रारंभ आयता एर सवि इपत् मार्च के ईवत्मू सवि बंद शेकड़ा एपत् भाग कड़म आगे एपत् भाग इपत् इपत् इपत्मूर दाखला तक मोस्ट नमगिंत कड़म आगे नमगिंत दाखले को बहुत कल्ड चीन बहुत कल्वर महित महित उत्पादने ना हादसा केल्ता ಇಷ್ಟೊಂದು ಉತ್ಪಾದನೆ ಮಾಡ್ತಿಲ್ಲ ರೇಷ್ಮೆ ಏನ್ ಮಾಡ್ತಾರಾ ಅಂದ್ರೆ ಅವ್ರು ಯಾರು ನೀವು ನೋಡಿರ್ಬೋದು ಚೀನಾ ಹೆಣ್ಣು ಮಕ್ಕಳು ಬಟ್ಟೆ ಹಾಕೋದು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಬಟ್ಟೆಗಳು ಅವ್ರಿಗೆ ರೇಷ್ಮೆ ಸೀರೆ ಉಡೋದೆ ಗೊತ್ತಿಲ್ಲ ಅಂತದೂ ಇಲ್ಲ ಚಿಕ್ಕ ಚಿಕ್ಕದ ಉಪಯೋಗಿಸೋದು ಬರೀ ಹತ್ತು ಭಾಗ ಒಂದು ಲಕ್ಷದ ಎಪ್ಪತ್ತು ಸಾವಿರದಲ್ಲಿ ಹತ್ತು ಭಾಗ ಅಂದ್ರೆ ಒಂದು ಹದಿನೈದು ಸಾವಿರ ಮೆಟ್ರಿಕ್ ಟನ್ ಇನ್ನು ಒಂದು ಐವತ್ತೈದು ಹೊರದೇಶಕ್ಕೆ ಸರ್ ಅವ್ರಿಗೆ ಬೇಕಿತ್ತು ಅಚ್ಚಿನ ಅವಶ್ಯಕತೆ ಇತ್ತು ಗುಣಮಟ್ಟದ ರೇಷ್ಮೆ ಕೊಡೋರು ಗುಣಮಟ್ಟದಂದ್ರೆ ನಾನು ಬರ್ತೀನಿ ಬೈವೋಲ್ಟೇನೆ ಅಲ್ಲಿ ಬೈವೋಲ್ಟೇನೆ ಬಿಟ್ಟು ಏನೋ ಬೆಳೆಯಲ್ಲ ನಿಮ್ಮಂಗೆ ಸಿಬಿ ಬೆಳೆಯಲ್ಲ ನಿಂದು ನಮ್ಮಲ್ಲೇ ಬೆಳೆಯೋದು ಸಿಬಿ ನಮ್ಮಲ್ಲೇ ಅಂದ್ರೆ ನೋಡಿ ತಮಿಳ್ನಾಡಿನವ್ರು ನಿಲ್ಲಿಸ್ಬಿಟ್ರು ಸಿಬಿ ಬೆಳೆಯೋದು ಆಂಧ್ರದವ್ರು ನಿಲ್ಲಿಸ್ಬಿಟ್ರು ನಾವೊಬ್ಬರೇ ಮಾಡ್ತಾ ಇದೀವಿ ಸಿಬಿ ಬೈವೋಲ್ಟೇನು ಎಲ್ಲ ಹೊರದೇಶಕ್ಕೆ ಕೊಡ್ತಾ ಇದ್ವಿ ಈಗ ಹೊರದೇಶಕ್ಕೆ ಬೇಡಿಕೆ ಇದೆ ಚಳಿ ಅಂತ ಕಡಿಮೆ ಆಗುತ್ತಾ ಆಗಲ್ಲ ಚಳಿ ಇದ್ದೇ ಇರುತ್ತಲ್ಲ ಜಾಸ್ತಿ ನೋಡಿ ಜಾಸ್ತಿ ಆಗುತ್ತೆ ಅವ್ರಿಗೆ ಬಟ್ಟೆ ಬೇಕಲ್ಲ ಎಲ್ಲಿ ತರ್ತಾರೆ ಬಟ್ಟೆ ರೇಷ್ಮೆ ಯಾರು ಕೊಡ್ಬೇಕು ಅದನ್ನ ಯಾರು ರೈತರು ನೀವು ಬೊಮ್ಮಾವಳ ಸುತ್ತಮುತ್ತ ಕುಂದಾಣ ಒಬ್ಬಳೇ ಕೊಡ್ಬೇಕು ನಾವೇ ಕರ್ನಾಟಕ ಅಥವಾ ಭಾರತ ದೇಶನ ನಾವೇ ಬೆಳೆದ್ಕೊಡ್ಬೇಕು ಯಾವ ರೇಷ್ಮೆ ಕೊಡ್ಬೇಕು ಹಾ ಅವ್ರಿಗೆ ಬೇಕಾಗಿದ್ದು ಸರ್ ನಾವು ಬೆಳೆಯೋದಿದ್ದು ಸಿಬಿ ಬೇಕಾದ್ರೆ ತಗೊಂಡ್ಲಿ ಸರ್ ಎಲ್ಲ ಬಿಡಿ ಅಂತಂದ್ರೆ ಅದು ತಗೊಳಲ್ಲ ನೀ ಬೆಳಿಲಿಲ್ಲ ಅಂತಂದ್ರೆ ಬೇರೆ ಬೆಳೆಯಕ್ಕೆ ಹೋಗ್ಬಿಡ್ತಾರೆ ಅಲ್ವಾ ಇದೇನಾಗುತ್ತೆ ಬದಲಾವಣೆ ಜಗದ ನಿಯಮ ಹೌದಲ್ಲ ಯಾವಾಗ ಐದು ಸಾವಿರ ವರ್ಷದಿಂದ ಶ್ರೀಕೃಷ್ಣ ಹೇಳಿದ್ದಾನೆ ಬದಲಾವಣೆ ಆಗ್ಬೇಕು ನೋಡಿ ಎಲ್ಲ ಸಣ್ಣ ಸಣ್ಣ ಮೊಬೈಲ್ ಇಟ್ಕೊಂಡು ನೋಡಿ ಎಲ್ಲ ಸ್ಮಾರ್ಟ್ ಫೋನ್ ಬಂತಲ್ಲ ಅದು ದುಡ್ಡು ಸಿಕ್ತು ನಿಮಗೆ ಸಿಗಲ್ಲ ನಾ ಬೈವೋಲ್ಟಿನ ದುಡ್ಡು ಜಾಸ್ತಿ ಬರುತ್ತೆ ಅಂದ್ರೆ ನಾವು ನೋಡಿ ಹೊಡ್ಕಂತೀವಿ ಹಂಗೆ ಈ ನಿನ್ನೆ ಒಂದು ಅರವತ್ತೆಪ್ಪತ್ತು ಜನಕ್ಕೆ ಮಾತಾಡಿದ್ರೆ ಇಲ್ಲಿ ಒಳಗಿನ ಪುರದಾಗೆ ಇದೇ ಹೇಳ್ತೀವಿ ಅಲ್ಲಿ ಇಡೀ ಊರಿಗೆ ಊರು ಇಬ್ಬರೇ ಇಬ್ಬರು ಬೈವೋಲ್ಟಿನ ಬೆಳೆಯೋರು ಇನ್ನು ಐವತ್ತೇಳು ಅರವತ್ತು ಜನ ಇದ್ರೆ ಐವತ್ತೆಂಟು ಜನನು ಸಿಬಿ ಐವತ್ತೆಂಟು ಜನನು ಎಲ್ಲರೂ ಸ್ಮಾರ್ಟ್ ಫೋನ್ ಯಾಕಪ್ಪ ಸಣ್ಣ ಮೊಬೈಲ್ ಇಟ್ಕೊಂಡ್ರೆ ಏನಾದ್ರು ದುಡ್ಡು ಸಿಗುತ್ತೆ ಇಲ್ಲ ಸರ್ ಲವಣ ಬೇಕಲ್ಲ ಸರ್ ಅದು ವಾಟ್ಸಪ್ ಬಿಡ್ಸಪ್ ಬರ್ತವೆ ಅದಂಗೇನೆ ಇದು ಬೈವೋಲ್ಟಿನ ಮಾಡಿದ್ರೆ ಹೇಳ್ತೀನಿ ಕಾರಣ ಯಾಕೆ ಮಾಡ್ಬೇಕು ಬೈವೋಲ್ಟಿನ ಅಂತ ಎಷ್ಟು ಅನುಕೂಲಗಳಿದೆ ಬೈವೋಲ್ಟೇನ್ ಸಿಬಿ ಹೋಲಿಕೆ ಮಾಡಿಬಿಟ್ರೆ ನಾವು ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ಲಾಸ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ನೂರು ಮಟ್ಟ ಇಲ್ಲಿ ಯಾರು ಬೈವೋಲ್ಟೇನ್ ಬೆಳಗಾರ ಎಷ್ಟನೇ ಅಂದ್ರೆ ಕೈ ಎತ್ತಿ ಬಿಡಿ ನೋಡೋಣ ಇಲ್ಲಿ ಮುಂದ್ರೆ ದೊಡ್ಡಬಿಟ್ರೆ ಆ ಕಡೆ ಈ ಕಡೆ ಕೊಂಡ್ಬಿಟ್ಟಿರ ಸರ್ ಇನ್ನೆಲ್ಲ ಸಿಬಿನಾರ ಇದೆ ನೋಡಿ ಇನ್ನೆಲ್ಲ ಸಿಬಿನಾರು ದಯವಿಟ್ಟು ಬೇಜಾರಾಗಬೇಡಿ ಯಾಕೆಂತಂದ್ರೆ ಇಷ್ಟೊಂದು ಲಾಸ್ ಆಗುತ್ತಾ ಸರ್ ಅಂತ ನಾವು ಸುಮ್ಮನೆ ಏನೋ ಲೆಕ್ಕ ಹಾಕ್ಬಿಟ್ಟು ಏನೋ ಸರ್ ಕ್ಯಾಲ್ಕುಲೇಟರ್ ಇರ್ತಾನೆ ಕ್ಯಾಲ್ಕುಲೇಟರ್ ಆಗಿ ಮೊಬೈಲ್ ಆಗಿ ಹಾಕ್ಬಿಟ್ಟು ಹೇಳ್ತಾ ಇದ್ರೆ ಸರ್ ಖಂಡಿತ ಹೇಳ್ತಾ ಇಲ್ಲ ನೀವು ಮನೆಗೆ ಹೋಗ್ಬಿಟ್ಟು ಯೋಚನೆ ಮಾಡಿ ಅಂತ ನಿಮ್ಗೆ ಗೊತ್ತಿದ್ರೆ ಪರಿಚಯ ಇದ್ರೆ ನಿಮ್ಮ ಅಕ್ಕಪಕ್ಕದ ಮನೆ ಬೈವೋಲ್ಟೇನ್ ರೈತರನ್ನು ಯೋಚನೆ ಮಾಡಿ ನೂರು ಮಟ್ಟೆ ಚಾಕಿಗೆ ಸಿಬಿ ರೈತರು ಎಷ್ಟು ನೂರು ಮಟ್ಟೆ ಚಾಕಿಗೆ ಎಷ್ಟು ಕೊಡ್ತಾರೆ ದುಡ್ಡು ಆರು ಸಾವಿರ ಬೈವೋಲ್ಟೇನ್ ರೈತರು ಎಷ್ಟು ವ್ಯತ್ಯಾಸ ಆಯ್ತು ಎರಡು ಸಾವಿರ ರೂಪಾಯಿ ಅದಕ್ಕೆ ಒಂದು ಸಾವಿರ ರೂಪಾಯಿ ನಾವು ಕೊಡ್ತೀವಿ ಸಬ್ಸಿಡಿ ಮೂರು ಸಾವಿರ ರೂಪಾಯಿ ಬೈವೋಲ್ಟೇನ್ ರೈತರು ಲಾಭ ಆಯ್ತು ಇನ್ನು ಉಳು ಸಾಕೋದು ಹೆಚ್ಚು ಕಡಿಮೆ ಅದು ಒಂದೇ ಇದು ಒಂದೇ ಬಟ್ ಬೈವೋಲ್ಟೇನ್ ಬರೀ ಎರಡೇ ಸೊಪ್ಪು ಹಾಕೋದು ನಾವು ಎರಡೇ ಸೊಪ್ಪು ಈಗ ನಿನ್ನೆ ನಮ್ಮ ಯಾರೋ ಒಬ್ರು ಡಾಕ್ಟರ್ ಹೇಳಿದ್ರು ಅವ್ರದ್ದು ಹನ್ನೊಂದು ಎಕರೆ ತೋಟ ಇದೆ ಎಷ್ಟು ಹೇಳಿ ಹನ್ನೊಂದು ಎಕರೆ ಈಗ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಇನ್ ಮುಂದೆ ನೀವು ಅರ್ಬನೈಸೇಷನ್ ಆಗ್ತಾ ಇದೆ ಕಡಿಮೆ ಆಗುತ್ತೆ ಉಜ್ವಲ ಕಡಿಮೆ ಆಗಲ್ಲ ಮಾರ್ಕೆಟ್ ಚೆನ್ನಾಗಿರುತ್ತೆ ಏನಾದ್ರು ಜೀವನ ಭೂಮಿ ಉಳಿಸ್ಕೊಂಡ್ಬಿಟ್ರೆ ನಿಮಗಿರೋ ಅದೃಷ್ಟ ಯಾರಿಗೂ ಇಲ್ಲ ಅಲ್ಲ ಅಲ್ಲ ಆಮೇಲೆ ನಾ ಮಾತಾಡ್ತೀನಿ ಈ ನಾ ಸ್ನೇಹಿತರು ಉಳಿಸ್ಕೊಂಡಿದ್ದಾರೆ ಅವ್ರು ಸ್ನೇಹಿತರು ಉಳಿಸ್ಕೊಂಡಿದ್ದಾರೆ ಅಲ್ಲಿ ಕೇಳಿಬಿಟ್ರೆ ಪಕ್ಕದ ದೇವರು
5000 ರೂಪಾಯಿ ಪಕ್ಕಾ ಕಾಪಾಡ್ ಬಿಟ್ರು 5000 ರೂಪಾಯಿ ಇವರು 11 ಎಕರೆ ನೇಷನ್ ಮಾಡ್ತಿದ್ದಾರೆ ನಾನು ಹೋಗಿದ್ದೆ ಅವ್ರ ತೋಟಕ್ಕೆ ಹೊಸಕೋಟೆಗೆ ಅವ್ರ ಕರ್ಕೊಂಡು ಹೋಗಿ ಮಾತಾಡ್ಸ್ಕೊಂಡು ಅವ್ರ ಮನೆ ಬಿಟ್ಬಿಟ್ಟು ಹಿಂಗೆ ಬಂದ್ರು ದೊಮ್ಸಂದ್ರ ಅಲ್ಲ ಆನೆಕಲ್ ದೊಮ್ಸಂದ್ರ ಅಲ್ಲ ಆ ಮುತ್ತ ಅನ್ನೋದು ಸರ್ಕಲ್ ಸರ್ಕಲ್ ಅಲ್ಲೇ ಇದೆ 11 ಎಕರೆ 5000 ರೂಪಾಯಿ ರೈಟ್ ಇನ್ನು ಉಳಿಸ್ಕೊಂಡಿದ್ದಾರೆ ಅವ್ರು ಹೇಳ್ತಾ ಇದ್ರು ಈ ವರ್ಷ ಎಷ್ಟು ಕೊಡಿದ್ರಿ ಅಂತ ಅವರು ಅವ್ರದ್ದು ರೇಟ್ ಕೇಳಿಬಿಟ್ರೆ ನಾವು ಬಿದ್ದೇ ಹೋಗ್ಬಿಡ್ತೀವಿ ಒಂದು ಕೋಟಿ ಮೇಲಾಗಿದೆ ಸರ್ ಅಂತಂದ್ರು ನನ್ನ ಆದಾಯ ಒಂದು ಕೋಟಿ ಮೇಲೆ ಅಂದ್ರೆ ಅವ್ರು ಬಿತ್ತನೆ ಕೊಟ್ಟು ಬೆಳೀತಾರೆ ಎಷ್ಟು ಒಂದು ಲಕ್ಷಕ್ಕೆ ಬೆಳೀತಾರೆ ಒಂದು ಕೋಟಿ ಮೇಲಾಗಿದೆ ಸರ್ ಅಂತಂದ್ರು ನಾನು ಅವ್ರ ಕಾಲೇಜಿಂದ ಕಾಲೇಜ್ ನಾನು ಅವರು ಒಂದೇ ಕಾಲೇಜು ನನಗಿಂತ ಒಂದು ವರ್ಷ ಸೀನಿಯರ್ ಈಗ ರಿಟೈರ್ಡ್ ಆದ್ರು ಮನೆ ಇದ್ದಾರೆ ಮತ್ತೆ ರೇಷ್ಮೆನ ಹೇಳಿದ್ರು ಸರ್ ನನಗೆ ಎಷ್ಟು ವರ್ಷ ಎಷ್ಟು ಬೇಗ ರಿಟೈರ್ಡ್ ಆಗ್ತೀನಿ ಕಾಯ್ತಾ ಇದ್ದೆ ಸರ್ ರೇಷ್ಮೆ ಮಾಡಬೇಕು ಅಂತ ಮಧ್ಯದ ರೇಷ್ಮೆ ಮಾಡ್ತಿದ್ರು ಈ ಬಾಳ ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ದೀನಿ ಸರ್ ನೋಡಿ ನಾನು ಮೇನ್ ಆಗಿ ರಿಟೈರ್ಡ್ ಆದ್ರೆ ಇಷ್ಟಕ್ಕಿಷ್ಟು ದುಡ್ಡು ದುಡಿದ್ದೀನಿ ಅಂತ ಹಂಗಾಗಿ ದಯವಿಟ್ಟು ನಿಮಗೆ ಸುವರ್ಣಾವಕಾಶ ಒಂದು ಈಗ 3000 ರೂಪಾಯಿ ಚಾಕಿನ ಲಾಭ ಆಯ್ತು ಉಳು ಸೇಮ್ ಅಂತಂದ್ರೆ ಇಲ್ಲಿ ಇನ್ನೂ ಕಡಿಮೆ ನಮಗೆ ಏನೋ ಲೇಬರ್ ರಿಕ್ವೈರ್ಮೆಂಟ್ ಬರೀ 2 ಸೊಪ್ಪು ಅವ್ರೇನ್ ಮಾಡ್ತಿದ್ರು ನನ್ನ ಡೆಪ್ಟರೇಟರ್ ಅವ್ರು ಬೆಳಿಗ್ಗೆ ಸೊಪ್ಪು ಆಗಿಬಿಟ್ಟು 8:30 ಒಂದು ಆಫೀಸ್ ಕುತ್ಕೊಳ್ಳೋರು ನಾನು ಅವ್ರ ಜೊತೆಗೆ ಕೆಲಸ ಮಾಡಿದ್ದಾರೆ ಆನೆಕಲ್ಲಲ್ಲಿ ಮತ್ತೆ 5 ಗಂಟೆ ಆದ್ರೆ ಹೋಗ್ಬಿಟ್ಟು ಮತ್ತೆ ಸೊಪ್ಪು ತಗೊಂಡಾಗ ಹಾಕೋದು ಅಷ್ಟೇ 2 ಸೊಪ್ಪು ನೀವು 3 ಸೊಪ್ಪು ಹಾಕ್ಬೇಕಾದ್ರು ಸೊಪ್ಪು ತಿನ್ನ ಪ್ರಮಾಣ ಯಾವ ಜಾಸ್ತಿ ತಿನ್ನುತ್ತೆ ಅಂತ ಗೊತ್ತಾ ನಿಮಗೆ ಅದನ್ನೇನಾದ್ರು ತೂಕ ಮಾಡಿಬಿಟ್ಟು ಅದಕ್ಕೊಂದು ಮೌಲ್ಯ ಕಟ್ಟಿ ಬೆಲೆ ಕಟ್ಟಿ ಹೇಳಿದ್ರೆ 3-4 ಸಾವಿರ ರೂಪಾಯಿ ಸೊಪ್ಪು ಜಾಸ್ತಿ ತಿನ್ನುತ್ತೆ 100 ಮೊಟ್ಟೆ ಸೊಪ್ಪು 100 ಮೊಟ್ಟೆಗಳು ಇದು 3000 ಅದೊಂದು 3000 ಇಟ್ಕೊಳ್ಳೋಣ ಎಷ್ಟಾಯ್ತು 6000 ರೂಪಾಯಿ ಹುಳು ಹಣ್ಣಾದಾಗ ಸೀಬಿ ಹುಳು ಹಣ್ಣಾದಾಗ ನಮ್ಮ ಬೈವೋಲ್ಟನ್ ಹುಳು ಹಣ್ಣಾದಾಗ ಖುಷಿ ಅವ್ರಿಗೆ 1/2 ಗಂಟೆ ಕೆಲಸ ಗಂಡ ಹೆಂಡತಿದ್ರೆ 1/2 ಗಂಟೆ 1/2 ಗಂಟೆನೇ ಬೇಗ ಇಲ್ಲ ಪ್ಲಾಸ್ಟಿಕ್ ಚಂದ್ರಕ್ಕೆ ಹಾಕಕ್ಕೆ ಸೀಬಿ ಹುಳು ಹಣ್ಣಾದಾಗ ಈ ಅದು ಉಗಾದಿ ಹಬ್ಬ ದೀಪಾವಳಿ ಹಬ್ಬ ಏನಾರ ಬಂತು ಅಂದ್ರೆ ಮುಗಿದೋಯ್ತು ಕತೆ ಬಿಟ್ಬಿಟ್ಟು ಎಲ್ಲಾರ ಸರ್ ಕೆಲಸಕ್ಕೆ ಹೋಗ್ಬಿಡ್ತೀನಿ ನಾನು ಈ ಸವಾಸನೆ ಬೇಡ ಮಾತಾಡ್ತೀವಿ ಈ ಸವಾಸನೆ ಬೇಡ ಅಂತ ನೋಡಿ ಹೊರಡ್ಬಿಡ್ತಾರೆ ಊಟ ಅಲ್ಲ ಏ ಅವ್ರಿಗೆ ಅವ್ರ ಮುಖ ನೋಡ ನಾವು ಮಾತಾಡ್ಸಕ್ ಮುಖ ನೋಡೋಕಾಗಲ್ಲ ಅಷ್ಟು ಹಿಂಸೆ ಆಗಿರುತ್ತೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇವ್ರ ಮನೆ ಮಂದೆಲ್ಲ ಹಾಳಾಗಿರ್ತಾರಲ್ಲಿ ಸಿಬಿ ಬೆಳಗಾರ ಅದೇ ಬೈವೋಲ್ಟನ್ ಬೆಳಗಾರ ನಾನು ಸುಮ್ಮನೆ ಎಮ್ಮೆಗೆ ಇದಕ್ಕೆ ಅಂತ ಹೇಳ್ತಾರಲ್ಲ ಅಥವಾ ವ್ಯಂಗ್ಯವಾಗಿ ಹೇಳ್ತಾರಲ್ಲ ಸಿಬಿ ಬೆಳಗಾರ ನೀವು ನೋಡಿ ಪ್ಲಾಸ್ಟಿಕ್ ಚಂದ್ರಕ್ಕೆ ನಾವೇ ಕೊಡ್ತೀವಿ 1/2 ಗಂಟೆ 1/2 ಗಂಟೆ ಆಗ್ತದೆ ಹಣ್ಣುಳು ಆದು ಹಾಕ್ಲಿಕ್ಕೆ ಎಷ್ಟು ಜನ ಲೇಬರ್ ಬೇಕು ಹಣ್ಣುಳು ಆದು ಹಾಕ್ಲಿಕ್ಕೆ 5 ಜನ ಎಷ್ಟು ಕೂಲಿ ಒಂದೊಬ್ಬರಿಗೆ ಇರ್ಲಿ ಸುಮ್ಮನೆ ಒಂದ್ 2000 ರೂಪಾಯಿ ಹಾಕಿಣ 6000 ಇದೊಂದ್ 2000 ಎಷ್ಟಾಯ್ತು 8000 ಎಷ್ಟು ಚಂದ್ರಿಕೆ ಬೇಕು ಬಿದ್ರು ಚಂದ್ರಿಕೆ ಎಷ್ಟು ಬಾಡಿಗೆ ಇರ್ಲಿ 20 ರೂಪಾಯಿ ಅಂತಂದ್ರೆ ಅದೊಂದು 2000 ರೂಪಾಯಿನ ಎಷ್ಟಾಯ್ತು 10000 ನಾನೀಗ ನೀವು ಮಾತಾಡೋದ್ಕಿಂತ ಮುಂಚೆ ನೀವು ಮಾಡಿ ನಾನು ಹೇಳಿದಲ್ಲ ನೀವು ಮಾತಾಡೋದ್ಕಿಂತ ಮುಂಚೆ ಮೊಬೈಲ್ ಓಪನ್ ಮಾಡಿದೆ ನಾ ಮಾರ್ಕೆಟ್ ರೇಟ್ ಏನಾಗಿದೆ ಇವತ್ತು ಅವ್ರು ಆಗಿರೋದು ಬೇಡ 765 ಆಗಿದೆ ಸರಾಸರಿ ನಮ್ಮ ಕೋಲಾರ ಮಾರ್ಕೆಟ್ ಆಗಿ ಬೈ ವೋಲ್ಟೇಜ್ ಇದು 620 ಆಗಿದೆ 24 ಯಾವುದು ನಮ್ಮ ಸಿಬಿ ಬೇಡ 100 ರೂಪಾಯಿ ಇಟ್ಕೊಳ್ಳೋದು ಸರಾಸರಿ 100 ರೂಪಾಯಿ ಇದ್ರೆ ಸಿಬಿ ಬರೋದು 100 ಮಟ್ಟಕ್ಕೆ 70 ಕೆಜಿ ಬೈ ವೋಲ್ಟೇಜ್ ಇನ್ನೂ 5 ಕೆಜಿ ಜಾಸ್ತಿ ಬರೋದು ಕಡೆ ಬರೋಲ್ಲ 70 ಕೆಜಿ ಯಾರೋ ನಮ್ಮ ಎಂ ಬಿ ಕೃಷ್ಣಪ್ಪ ಅವರು ಹಿರಿಯನಹಳ್ಳಿಯವರು ಬಿಜವಾರದವ್ರು ಜಾಸ್ತಿ ಮಟ್ಟಕ್ಕೆ ಕೊಟ್ಟರು ಜಾಸ್ತಿ ಬರ್ಬೋದು ಅಷ್ಟೇ ನೀವು ಯಾವತ್ತೂ ತೋಟಕ್ಕೂ ಸೊಪ್ಪು ನೋಡಿ 100 ಮಟ್ಟೆ ಸಿಬಿ ಹುಳು ಎಷ್ಟು ಇದೆ 100 ಮಟ್ಟೆ ಬೈ ವೋಲ್ಟೇಜ್ ಎಷ್ಟಿದೆ ತೋಟಕ್ಕೆ ನೋಡ್ಬೇಕು ಅವ್ರು ಕೊಟ್ಟದ್ ನೋಡ್ಬೇಡಿ ಅವ್ರು ಸುಮ್ಮನೆ ಈ ಪಾಪ ಡಿಮ್ಯಾಂಡ್ ಇಲ್ಲ ಅಂತ ಅಂದ್ಬಿಟ್ಟು ಜಾಸ್ತಿ ಕೊಡ್ತಾರೆ ನಾನಾದ್ರೂ ಅದೇ ಕೊಡ್ತಿದ್ದೆ 70 ಕೆಜಿ 70 ಕೆಜಿ 100 ರೂಪಾಯಿ ನಂಗೆ ಎಷ್ಟಾಯ್ತು 7000 ರೂಪಾಯಿ ಇದೆಷ್ಟಾಯ್ತು 9000 ಒಂದು 7000 ಎಷ್ಟಾಯ್ತು 17000 ಬೇಡ 2000 ಬಿಟ್ಬಿಡೋಣ ಖುಷಿ ಆಗ್ಲಿ 15000 ರೂಪಾಯಿ ಲಾಸು 100 ಮಟ್ಟೆಗೆ ಒಂದು ಬೆಳೆ ಅಂತದ್ದು ಎಷ್ಟು ಬೆಳೆ ಬೆಳೀತೀರ ಬೇಡ 5 ಬೆಳೆ ಇಟ್ಕೊಳ್ಳ ಎಷ್ಟಾಯ್ತು ಲಾಸು 90000 ರೂಪಾಯಿ 1 ಲಕ್ಷ ರೂಪಾಯಿ ಲಾಸ್ ಆಗ್ತಿದೆ ಕಣ್ಣು ನನಗೆ ಗೊತ್ತಿದ್ದಂಗೆ ನನಗೆ ಗೊತ್ತಾದಂಗೆ ನಮ್ಮ ಸರ್ಕಾರ ಹೇಳುತ್ತೆ ರೈತರ ಆದಾಯನ ದ್ವಿಗುಣ ಮಾಡಿ ದ್ವಿಗುಣ ಮಾಡ್ಲಿಕ್ಕೆ ನೀವು ಭೂಮಿ ತಂದ್ಕೊಡಕ್ಕಾಗಲ್ಲ ಬೇರೆ ಇನ್ನೇನು ತಂದ್ಕೊಡಕ್ಕಾಗಲ್ಲ ಇರೋ ಕ್ರಮಗಳಲ್ಲೇ ವ್ಯತ್ಯಾಸ ಮಾಡ್ಕಿಡೋದು ಇರೋ ಕ್ರಮಗಳನ್ನ ನಾವು ವೈಜ್ಞಾನಿಕವಾಗಿ ನೋಡಿಕೊಂಡು ಮಾಡಬೇಕಾಗುತ್ತೆ ಇದೊಂದು ಸಣ್ಣ ಕತೆ ಹೇಳ್ಬಿಡ್ತೀನಿ ಒಂದು ಊರಲ್ಲಿ ಒಂದು ಹದ್ದು ಬಂದು ಮೊಟ್ಟೆ ಇಡ್ತಂದ್ರೆ ನಮ್ಮ ಮುಂಡಾಜ್ ಊರಲ್ಲಿ ಮರದ ಮೇಲೆ ಹದ್ದು ಮೊಟ್ಟೆ ಇಡ್ತು ಒಂದು 4-5 ಮೊಟ್ಟೆ ಇಡ್ತು ಅದರ ಒಂದು ಮರಿ ಹಾಕಿ ಕೆಳಗಿದ್ರು ಜಂಪ್ ಮಾಡ್ಕೊಂಡು ಕೆಳಗಿದ್ರು ಅದು ಮುಂಡಾಜ್ ನೋಡಿದ್ರು ಓ ಏನ್ ಹದ್ದಿ ಮರಿ ಇದೆಯಲ್ಲ ತಗೊಂಡೋಗಿ ಕೋಳಿ ಮರಿಗಳು ಬರ ಅವ್ರ ಮನೆಗೆ ಕೋಳಿ ಮರಿ ಬಿಟ್ಟು ಅದು ಕೋಳಿ ಮರಿ ಜೊತೆ ಆಟ ಆಡ್ಕೊಂಡು ತಿಪ್ಪೆ ಗಿಪ್ಪೆ ಕರ್ಕೊಂಡು ಅಲ್ಲಿ ಅಡ್ಡಾಡ್ಕೊಂಡು ಬಿತ್ತು ಆಮೇಲೆ ಅವರು ಕೋಳಿ ಮರಿಗಳು ಹೇಳಿದ್ರು ಏಯ್ ನೀನು ಹದ್ದು ನೀನು ಆಡ್ಬೋದು ನೀನು ಆಡೋದು ಏ ಹದ್ದಲ್ಲ ನಾನು ಕೋಳಿ ನಿಮ್ ಜೊತೆ ಸೇರ್ಕೊಂಡೆ ನೋಡ ಯಜಮಾನ್ ಹೇಳಿದ್ರೆ ಹಿಂಗೆ ನಾನು ಕೋಳಿ ಮರಿ ತರ ಆಡ್ತೀನಿ
ಮೇಲ್ಗಡೆಯಿಂದ ಒಂದು ಹದ್ದು ಬಂತು ದೊಡ್ಡದು. ಅದು ನೋಡ್ತು ಏನಿದೆ ಕೋಳಿ ಮರಿ ಇದೆ ಹದ್ದು ಮರಿ ಇದೆಯಲ್ಲ ಸರಿ ಏನೋ ಇರ್ಬೋದು ಅಂತ ಹೊರಟೋಗಿ. ಇದು ಹತ್ತಿ ಮರಿನೂ ನೋಡ್ತದ ಹತ್ತಿ ಮರಿ ನೋಡ್ಬಿಟ್ಟು ಎಷ್ಟು ಸ್ವಚ್ಛಂದವಾಗಿ ಹೋಗ್ತಾ ಇದೆಯಪ್ಪ, ನನಗೆ ಹಂಗೆ ಶಕ್ತಿ ಇದ್ರೆ ನಾನು ಹಿಂಗೆ ಹರಾಡ್ಕೊಂಡು ಹೋಗ್ತಾ ಇರ್ತೀನಿ, ಏನು ತಿಪ್ಪೆನಲ್ಲಿ ಕರ್ಕೊಂಡು ಏನಪ್ಪ ಗೋಳಿ ಕರ್ಮ, ನನಗಂತ ಅವಕಾಶ ಇದ್ವಲ್ಲ ದೇವ್ರಂತ ಅವಕಾಶ ಮಾಡಿಕೊಟ್ಟಿಲ್ವಲ್ಲ ಅಂತ ಹೇಳ್ತಾ ಇದ್ದೆ. ಯಾವುದು ಹದ್ದಿ ಮರಿ. ಆಮೇಲೆ ಕೋಳಿ ಮರಿಗಳಿಗೆ ಹೇಳ್ತು ನೋಡಿ ಹೆಂಗ ಆಡ್ತಾ ಇದ್ದ ನಾನು, ನಮ್ಗೆ ನಾವು ಆರಕ್ಕಾಗಲಿಲ್ಲ ದೇವ್ರು ಹೆಂಗ್ ಮಾಡ್ಬಿಟ್ಟದ ನೋಡು ಅವನು ಒಂದು ನಮಗೊಂದು ಮಾಡಿದನಲ್ಲ ಅಂತ. ಸರಿ ಇನ್ನೊಂದು ದಿವಸ ಮತ್ತೊಂದು ಅದು ಹದ್ದು ಬಂತು ನೋಡ್ತು ಹದ್ದಿ ಮರಿ ಇಲ್ಲ ಹಾಕಿದೆ ಒಂದು ಬಂದು ಕೇಳ್ತು ಏಯ್ ನೀನು ಕೋಳಿ ಮರಿ ಅಲ್ಲ ಬಾ ನೀನು ಹದ್ದಿ ಮರಿ ಅಂತ ಕರೀತು. ಏಯ್ ಇಲ್ಲ ಇಲ್ಲ ನಾ ಕೋಳಿ ಮರಿ, ನಮ್ಮ ಮುಂಡ್ರಾಜ ತಮ್ಮನ್ನು ಬಿಟ್ಟದರಲ್ಲಿ ನಾ ಇಲ್ಲೇ ಇರಬೇಕು ನೋಡಿ, ಕೋಳಿ ಮರಿ ಜೊತೆ ತಿಪ್ಪೆ ಕಿಪ್ಪೆ ಹಾಕೊಂಡು ಇಲ್ಲೇ ಇರ್ತೀನಿ ಅವನು. ಅದು ಕೋಪ ಬಂತು ಹದ್ದಿಗೆ ದೊಡ್ಡ ಹದ್ದಿಗೆ ಎತ್ತಾಕೊಂಡು ಓಡೋದು ಹೋಗ್ಬಿಟ್ಟು ಮರ ಮೇಲೆ ಕೂರಿಸ್ತು. ಅಯ್ಯೋ ಇಷ್ಟತ್ರ ನಾ ಭಯ ಅಬ್ಬಬ್ಬಬ್ಬ ಆಗಲ್ಲ ಅಂತ ನನ್ನ, ನೀನ್ ಕೆಳಗಡೆ ನೋಡ್ಬೇಡ ನೋಡಿ ಎಷ್ಟು ಹಾಳಾಗಿದೆ ಅಂತ ಮದ್ದಿ ಮರಿ, ಕೆಳಗಡೆ ನೋಡ್ಬೇಡ ಮೇಲ್ ನೋಡ್ಕೊಂಡು ಆರ ನೀನಂತ, ನಾನ್ ಆರ ಬರುತ್ತಾ ನೀನ್ ಆರು ಅಂತಂದು ಅದು ತಳ್ಳೆ ಬಿಡ್ತದ್ದು ಹಾಕೊಂಡು ಖುಷಿಯಾಗಿ ಹೋಯ್ತದು. ಓ ಇಷ್ಟೊಂದು ಈಸಿನ ಅಂತ ಹಂಗೆ ನಾವೀಗ ಒದ್ದಾಗಿ ಬಂದಿದ್ದೀವಿ ನಿಮ್ಮನ್ ತಂದು ಮೇಲೆ ಬಿಟ್ಟಿದೀವಿ ಆರದು ಬಿಡೋದು ನಿಮಗೆ ಬಿಟ್ಟಿದ್ದೀವಿ, ಕೋಳಿ ಮನೆಯಾಗಲ್ಲೇ ಸಿಹಿ ಮಾಡ್ಕೊಂಡಾಗ ಸಿಹಿ ಮಾಡ್ಕೊಂಡಿದ್ವಿ ಇಲ್ಲ ಒದ್ದಾಗಿ ಮೇಲೆ ಆರ್ತೀವಿ ಸರ್ ಸ್ವಚ್ಛಂದವಾಗಿ ಬಹಳ ಚೆನ್ನಾಗಿರುತ್ತೆ ಪ್ರಪಂಚ ಎಲ್ಲ ನೋಡ್ಬೋದು ಅಂದಾಗಿದ್ರೆ ನೋಡಿ ಇದು ನೀವು ಬಿಟ್ಟಿದ್ದು ಇದು ಒಂದು ಕಡೆ. ಆಮೇಲೆ ಇನ್ನು ಒಂದು ಈಗ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಬಹಳ ಚೆನ್ನಾಗಿ ಮಾರ್ಕೆಟ್ ಇದೆ ನಿಮಗೆ ಮುಂದಿನ ದಿನಗಳಲ್ಲಿ, ಮುಂದಿನ ದಿನಗಳಲ್ಲಿ ಬಹಳ ಈಗಂದ್ರೆ 10% ಅಲ್ಲ ಈಗ 7 ಕೋಟಿ 6 ಕೋಟಿ ಜನರಲ್ಲಿ ಇಲ್ಲೇ ಹೆಚ್ಚು ಕಡಿಮೆ 1.5 ಕೋಟಿ ನಾವಿದ್ದೀವಿ ಬೆಂಗಳೂರು ಜನ. ಅಷ್ಟು ಜನಕ್ಕೆ ಆಹಾರ ಬೇಕು, ಆಹಾರಗಳು ಕೂಡ ಸುತ್ತಮುತ್ತಲ ತರಕಾರಿ ಹಣ್ಣು ಹಂಪಲು ಬರ್ಕೊಟ್ರೆ ಸಾಕು ಆರಾಮ ಜೀವನ ಮಾಡ್ಕೊಂಡು ಹೋಗೋದು, ಲಕ್ಸುರಿಯಸ್ ಜೀವನ ಮಾಡ್ಕೊಂಡು ಹೋಗೋದು. ಅದು ಒಂದು ಕಡೆ ಆದ್ರೆ ನಮ್ಮದು ಇವತ್ತಿನ ಪರಿಸ್ಥಿತಿಯಲ್ಲಿ ನಾನು ರೈತರ ಮಕ್ಕಳು ನಮಗೆ ಗೊತ್ತಿದೆ ಏನಂತ ರೈತರ ಕಷ್ಟ ಏನಿದೆ. ಅದು ಮಾರ್ಕೆಟ್ ಅಂತೂ ಬಹಳ ಕಷ್ಟ ಅಧ್ವಾನ. ಅದರಲ್ಲಿ ನಾನು ಸುಮ್ಮನೆ ರೇಷ್ಮೆ ಇಲಾಖೆ ಉಪನಿರ್ದೇಶಕ ಅಂತ ಹೇಳಲ್ಲ, ಒನ್ ಆಫ್ ದಿ ಬೆಸ್ಟ್ ಮಾರ್ಕೆಟ್, ಯಾವ್ದಾದ್ರೂ ಒಳ್ಳೆ ಅತ್ಯುತ್ತಮವಾದ ಮಾರ್ಕೆಟ್ ಯಾವ್ದಾರು ಇದೆ ಅಂತಂದ್ರೆ ರೇಷ್ಮೆ ಇಲಾಖೆ ಮಾರ್ಕೆಟ್. ನಾನು ಹೆಮ್ಮೆಯಿಂದ ಹೇಳ್ತೇನೆ ಹೇಳ್ತೀನಿ ನೀವು. ಅದು ಈ ಕಳೆದ ಒಂದು ಎರಡು ವರ್ಷದಿಂದ ಮೊದಲು ನೋಡ್ತಾ ಇದ್ದು ಯಾರು ದೊಡ್ಡ ದೊಡ್ಡವರಿದ್ರಲ್ಲ ಹೆಚ್ಚೋಡ್ರಿ ಅಂದ ತಕ್ಷಣ ಒಂದು ರೀಲರ್ ಅವ್ನು ಬಿಟ್ಬಿಟ್ಟು ಸಣ್ಣ ಓಡೋಗ್ಬಿಡಂಗೆ ಅವ್ನು ಅಡಿಕೆ ಆಟ ಹಾಕೋದು ಇವ್ನು ನಮಗೊಂಥರ ಸಂಕಟ ಆಗೋದು. ನಮಗೆ ಅವನು ಬೇಕು, ರೀಲರು ಬೇಕು, ರೈತರು ಬೇಕು, ತಪ್ಸಕ್ಕಾಗಲ್ಲ ನೀವು ಅನ್ಸುತ್ತೆ ಏನ್ ಸರ್ ಅವನ್ನೆಲ್ಲ ಅಡ್ಡ ಅಡ್ಡ ಹಾಕ್ಬೋದು ಅಂತ. ನೀವು ಹೇಳಿದಷ್ಟು ಈಸಿಲ್ಲ, ನೀವೆಷ್ಟು ಮುಖ್ಯನೋ ನಿಮಗಿಂತ ಜಾಸ್ತಿ ಮುಖ್ಯವರು. ನೀವು ವರ್ಷಕ್ಕೆ ಒಂದು 5 ಸಲ ಹೋಗ್ತೀರ 6 ಸಲ ಹೋಗ್ತೀರ ಮಾರ್ಕೆಟ್ಗೆ, ಅವ್ನು 365 ದಿವಸ ಇರ್ತಾನು. ಅಲ್ಲ ಹೇಳಿ ಮುಗಿಸ್ಬಿಡ್ತಾರೆ ನಾನು ಮಾತಾಡೋದು. ಇದು ವೇಮೆಂಟ್ ಸಹ ಈ ವೇಮೆಂಟ್ ಅಂದ್ರೆ ಅವನು ದುಡ್ಡು ಕಟ್ಟಿದ್ರೆ ಮಾತ್ರ ನಜರ್ ಅಬ್ದುಲ್ ಸಾದಿಕ್ ದುಡ್ಡು ಕಟ್ಟಿದ್ರೆ ಮಾತ್ರ ತೂಕ ಆಗೋದು. ನೋಡಿದ್ರಿ ಈಗ ಇದನ್ನ ತೂಕನೇ ಆಗಲ್ಲ, ತೂಕ 100 ರೂಪಾಯಿ ಕಡಿಮೆ ಇದ್ರೆ ತೂಕ ಆಗಲ್ಲ. ಆಕ್ಷನ್ ಅರಾಜನು ಸಹ ಅವ್ರಿಗೆ ಗೊತ್ತೇ ಆಗಲ್ಲ, ಪಕ್ಕದಾಗ ಇವರೆಷ್ಟು ಹೋಗಿದ್ರು ನಾನೆಷ್ಟು ಹೋಗಿದೆ ಇವರೆಷ್ಟು ಹೋಗಿದ್ರು ಗೊತ್ತಾಗೋದಿಲ್ಲ. ಅದು ಬರ್ತಾ ಇರುತ್ತೆ ಏನೋ 432, 418 ಅಂತ. 428 ಯಾರು ಅಂತ ಅವನಿಗೆ ಗೊತ್ತಿದ್ರು ಮಾತ್ರ ಅದು ಪ್ರತಿ ದಿವಸ ಚೇಂಜ್ ಆಗುತ್ತೆ ಟೋಕನ್, ಹಂಗಾಗಿ ಗೊತ್ತಾಗಲ್ಲ. ಇನ್ನು ಹಣ ಪಾವತಿ ಅಂತೂ ಹೇಳದಲ್ಲ, ನಾವೆಲ್ಲ ತೆಂಗು ಬೆಳಗಾರ ತೆಂಗು ಅಡಿಕೆ ಕಡೆ ನಮ್ದೇನಾದ್ರು ಹಾಕಿ ಬಂದ್ರೆ ಕೊಬ್ಬರಿ 3 ತಿಂಗಳು 4 ತಿಂಗಳು ಬೇಕು ಆ ಶೇಟ ಕೊಡೋಸದ. ಅದೇನು ಚೀಟಿ, ಒಂದು ಚೀಟಿ ಕೊಡ್ತಾನೆ ಬಸ್ ಚೀಟಿಗಿಂತ ದೊಡ್ಡದಿರುತ್ತೆ ಅಷ್ಟೇ. ನಮ್ಮ ಮಾರ್ಕೆಟ್ ಅರಸಿಕೆರೆ ಕಡವರು ತಿಪ್ಪಲ್ಲಿ ಇಷ್ಟು ದೊಡ್ಡದಿರುತ್ತೆ, ಅದನ್ನ ತಗೊಂಡು 3 ತಿಂಗಳಾದ್ರೆ ನಿನ್ನ ಬಂದಿಲ್ಲ ಅಣ್ಣ ಅಂತಾನೆ, ನಾವು ಮತ್ತೆ ವಾಪಸ್ ಬರಬೇಕು ಮತ್ತೆ ಕೇಳಬೇಕು ಬಂದಿದ್ಯಾ ಅಂತ ದುಡ್ಡಾಗಿಲ್ಲ ಅಂತ. ನಮ್ದ ಪರಿಸ್ಥಿತಿನೇ ಇಲ್ಲ, ಬಹಳ ಅತ್ಯುತ್ತಮ. ನಾನು ಹೇಳಿದ್ ನಾನು ಕಂಪೇರ್ ಮಾಡ್ತಾ ಇದ್ದೆ ಡೈರಿಗೂ KMF ನಮ್ಮ ಡೈರಿಗೂ ನಮ್ಮ ಮಾರ್ಕೆಟ್ ಯಾವಾಗ 40 ವರ್ಷದಿಂದ ಹೋಲಿಕೆ ಮಾಡ್ತಾ ಇದ್ದೆ. ಅದರಲ್ಲೂ ನೀವೆಲ್ಲ ಸ್ವಲ್ಪ ರಾಜಕೀಯ ವ್ಯಕ್ತಿಗಳು ಇದಾರೆ ಸ್ವಲ್ಪ ಕೈ ಆಡಿಸ್ತಾರೆ ಆಡಿಸ್ತಾರಲ್ಲ ಡೈರೆಕ್ಟರ್ಗಳು ಅವರು ಇವರು ಏನೋ ಫ್ಯಾಕ್ಟರಿ ಅದು ಇದು ಅಂದ್ಕೊಂಡು. ನಮ್ಮಲ್ಲಿ ಯಾವ್ದಾದ್ರೂ ಒಂದು ಮಾರ್ಕೆಟ್ ಸರ್ಕಾರಿ ನೌಕರಿ ಅಥವಾ ಇಲಾಖೆನೇ ನಡೆಸ್ತಾರೆ ಅಂತಂದ್ರೆ ಅದು ರೇಷ್ಮೆ ಇಲಾಖೆನೇ, ಯಾವುದೂ ಇಲ್ಲ. ಇಂಥ ಅತ್ಯುತ್ತಮವಾದ ಮಾರ್ಕೆಟ್ ಇಟ್ಕೊಂಡು ಅದೇ ನಿಮಗೆ ಎಡಬಿದ್ದು ವಿಜಯಪುರದಾಗಿದೆ, ಶಿಡ್ಲಘಟ್ಟದಾಗಿದೆ, ಕೋಲಾರದಾಗಿದೆ, ಎಲ್ಲಿ ಹೋದ್ರೂ ಮಾರ್ಕೆಟ್ ಇದೆ. ನಿಮಗೆ ಶಿಡ್ಲಘಟ್ಟ ಬೇಡ ಹೋಗಿ ರಾಮನಗರ, ರಾಮನಗರ ಬೇಡ ಕೋಲಾರಕ್ಕೆ ಹೋಗಿ, ಕೋಲಾರ ನೀವು ಯಾವ್ದಾದ್ರು ಮಾರ್ಕೆಟ್ಗೆ ಹೋಗೋದು, ಇದೇ ಮಾರ್ಕೆಟ್ಗೆ ಹೋಗಬೇಕು ಅಂತ ಸೀಮಿತ ಇಲ್ಲ, ಎಲ್ಲಿ ಬೇಕಾದ್ರೂ ಹೋಗೋದು. ಅತ್ಯುತ್ತಮವಾದ ಮಾರ್ಕೆಟ್ ಇದೆ, ಇದು ಒಂದು ಕಡೆ. ಇನ್ನ ಸ್ವಲ್ಪ ತಾಂತ್ರಿಕವಾಗಿ ಹೇಳಬೇಕು ಅಂತಂದ್ರೆ, ನಾನು ನಿನ್ನೆ ಅಲ್ಲಿ ಹೋಗಿ ಬಂದೆ ಇಲ್ಲಿ ಒಳಗೆರೆಪುರ. ಅದಾದ್ಮೇಲೆ ಅತ್ಯಂತ ಮುಂಚೆ ಓದು ಶುಕ್ರವಾರ
ನೆಲವಾಗಲ ಕಾರ್ಯಕ್ರಮ ಮಾಡಿದ್ರು ಅಲ್ಲಿ ನೀವು ಒಂದು 50 ಜನ ಸೇರಿದ್ರು ಅದಕ್ಕಿಂತ ಮುಂಚೆ ಅದರು ಇನ್ನೊಂದು ಬುಧವಾರ ಗಂಗೆಗೌಡ ಪಾಡಿ ಮೇಲ್ಮಂಗಲದಲ್ಲಿ ರೈತರೆಲ್ಲರೂ ಬೈವಲ್ಟ್ ಕಡೆ ಬಹಳ ಒಲವು ತೋರಿಸಿದ್ರು ಬಹಳ ಒಲವು ಅಂತಂದ್ರೆ ಬೈವಲ್ಟ್ ಬಿಟ್ಟು ಏನೂ ಇಲ್ಲ ದೊಡ್ಡಬಳ್ಳಾಪುರ ಮೇಲ್ಮಂಗಲ ಅವ್ರ ಸಿಬಿ ಕಡೆ ನೋಡೇ ಇಲ್ಲ ನೆಲಮಂಗಲದಂತೂ ಸಿಬಿ ಕೂಡ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಅದೇ ನಿಮಗೆ ಬೈವಲ್ಟ್ ಹೆಂಗಿದೆ ಅಂತಂದ್ರೆ ನಿಮ್ಗೆ ಒಂಥರ ಅದು ನೇನೋ ಅಂತ ನೋಡ್ತೀರಾ ಏನೋ ಬಹಳ ಕಷ್ಟ ಸರ್ ಇತ್ತು ಮೊದಲು ಮೊದಲು ನಾನು ಕಾಲೇಜಿಗೆ ಸೇರಿದಾಗ ಅಥವಾ ಕೆಲಸಕ್ಕೆ ಸೇರಿದಾಗ 89 ರಲ್ಲಿ ಬೈವಲ್ಟ್ ಮಟ್ಟ ತಂದು ಗುರಿ ಇರೋದು ತಂದು ಬಿಟ್ಟೋಗ್ಬಿಡೋದು ನಮ್ಮ ಆಫೀಸರ್ಸ್ ನಾವು ಪಾಪ ನಮ್ಮ ಆಫೀಸರ್ಸ್ ಅವ್ರ ಇವ್ರ ಅದ್ರೆಲ್ಲ ಸಂಬಳದಲ್ಲಿ ದುಡ್ಡು ವಸೂಲಿ ಮಾಡಿ ಅದನ್ನು ಕಟ್ಬಿಡ್ತೀವಿ ಕಟ್ಬಿಟ್ಟು ಇದು ಮಾಡ್ತೀವಿ ಇವತ್ತು ಆ ಪರಿಸ್ಥಿತಿ ಇಲ್ಲ ನಿಮಗೂ ಅದೇ ಇದೆ ತಲೆಬಳಗ ಬೈವಲ್ಟ್ ಏನಂದ್ರೆ ಕಷ್ಟ ಬೆಳೆ ಆಗಲ್ಲ ಇದು ಖಂಡಿತ ಇಲ್ಲ ಮಿಶ್ರತಳಿಗೆ ಎರಡೇ ಅಪ್ಪ ಅಮ್ಮ ಒಂದು ಅಪ್ಪ ಒಂದು ಅಮ್ಮ ಮಿಶ್ರತಳಿಗೆ ನಮ್ಮ ಬೈವಲ್ಟಲ್ಲಿ 4 ಹಂಗಾಗಿ ಬಹಳ ರೋಗ ನಿರೋಧಕ ಶಕ್ತಿ ಇದೆ ಅಂತೆ ಆ ಜಾತಿ ಉಳುಗಿಗೆ ಬೈವಲ್ಟಿನ ಉಳುಗೆ ಡಬಲ್ ಹೈಬ್ರಿಡ್ ಅಂತ ಕರಿತೀವಿ ರೋಗ ನಿರೋಧಕ ಶಕ್ತಿ ಇದೆ ಅದು ಇಳುವರಿನೂ ಚೆನ್ನಾಗಿದೆ ಅಂತಾರಾಷ್ಟ್ರೀಯ ಬೇಡಿಕೆ ಇದೆ ಎಲ್ಲದಕ್ಕಿಂತ ಮುಖ್ಯ ನಾವು ಹೇಳ್ತಾ ಇದೀವಿ ನಾನು ಅದೀಗ ನಮ್ಮ ಹೆಡ್ ಆಫೀಸರ್ ಹೇಳ್ತಾ ಇದ್ದೆ ಇವತ್ತಿನ ಪರಿಸ್ಥಿತಿಗೆ ನಮ್ಮ ರೇಷ್ಮೆ ಇಲಾಖೆ ಬಹಳ ಒಂದು ಒಂದು ಹಂತ ತಗೊಂಡೋಗ್ಬೇಕಾಗಿತ್ತು ಒಂದು ಹಂತಕ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬೇಡಿಕೆ ಇರೋಂತ ಇಲಾಖೆದು ಈ ಒಳ್ಳೆ ಇಲ್ಲೇ ಏನೋ ಅದೇ ಹೇಳ್ತಾರಲ್ಲ ಈ ಇದರಲ್ಲೇ ಒದ್ದಾಡ್ತಾ ಇದ್ರಲ್ಲ ಅಂತ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿದೆ ಅಷ್ಟು ಬೇಡಿಕೆ ಇದೆ ಹಂಗಾಗಿ ನಂಬರ್ ಒನ್ ಈಗ ಏನಾದ್ರು ಹೆಚ್ಚು ಕಡಿಮೆ ಕರೆಕ್ಟ್ ಸ್ಟಾಟಿಸ್ಟಿಕ್ಸ್ ಬಂದ್ರೆ ದಾಖಲಾತಿ ಬಂದ್ರೆ ಚೈನಾದವ್ರದ್ದು ನಾವು ಮೋಸ್ಟ್ಲಿ ಯಾವುದೇ ಮೂಮೆಂಟ್ ಅಲ್ಲಿ ಈಗ 141 ಕೋಟಿ ಆದಾಗ ನಾವು ಬಹಳ ಜನ ಓ ನಾವು ನಂಬರ್ ಒನ್ ಜನಸಂಖ್ಯೆನಲ್ಲಿ ನಂಬರ್ ಒನ್ ಅಂತಂದು ರೇಷ್ಮೆನೆಲ್ಲ ನಂಬರ್ ಒನ್ ಆದ ಸ್ಥಿತಿ ಸದ್ಯದಲ್ಲೇ ಇದೆ ಸದ್ಯದಲ್ಲೇ ಯಾವ ಬೇಕಾರಾಗ್ಬೋದು ಯಾಕಂದ್ರೆ ಕಳೆದ 3 ವರ್ಷದ ಅವ್ರದ್ದು ಗೊತ್ತಿಲ್ಲ ಉತ್ಪಾದನೆ ನಮ್ದಂತೂ ಗೊತ್ತಿದೆ ನಮ್ದು 33,000 34,000 ಮೆಟ್ರಿಕ್ ತಂದಿದೆ ನಾವು ಅದಕ್ಕಿಂತ ಕಡಿಮೆ ಆಗಿದ್ದರಿಂದ ನಮ್ಮ ಉದ್ದೇಶ ಮೋಸ್ಟ್ಲಿ ಕಡಿಮೆ ಆಗಿರ್ಬೋದು ಅಂತ ಊಹೆ ಮಾಡ್ತಿದ್ದಾರೆ ಜನ ಮತ್ತೆ ನಮ್ಮ ವಿಜ್ಞಾನಿಗಳು ಅದ್ರ ಜೊತೆಗೆ ಬೈವಟ್ಟೆ ಇದು ಒಂದ್ ಕಡೆ ಇನ್ನ ನೇರವ ತಾಂತ್ರಿಕತೆ ಬರೋಣ ಅವ್ರು ಹೇಳಿದ್ರೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಕಡೆ ಹೋದ್ರೆ ಬೈವಟ್ಟೆ ಕಡೆ ಗಮನ ಕೊಡ್ತಿದ್ರೆ ನಮ್ಮ ಮುಂದ್ರಾಜಿಗೆ ಹೇಳ್ತಿರ್ತೀನಿ ನಿಮ್ಮ ಅಸ್ಟೆಂಟ್ಗೆ ಹೇಳ್ತಿರ್ತೀನಿ ನಿಮ್ಮ ಚಂದ್ರ ಸಸ್ಯವಳಿಗೆ ಹೇಳ್ತಿರ್ತೀನಿ ಬೈವಟ್ಟೆ ಏನ್ ಮಾಡ್ತೀವಿ ಬೈವಟ್ಟೆ ಇಲ್ಲ ಸರ್ ಮಾಡಲ್ಲ ಸರ್ ನಿಮಗೂ ಮಾರ್ಕೆಟ್ ಇದೀರ ಸರ್ ದಯವಿಟ್ಟು ಮಾಡೋಣ ಅಂತಲ್ಲ ನಿಮ್ಮ ಮನಸ್ಥಿತಿ ಬದಲಾವಣೆ ಮಾಡ್ತೀನಿ ಏನು ನಾವು ಚಿಟ್ಟೆ ಅಲ್ಲೇ ಚಿಟ್ಟ ಕಿಟಕಿ ಓಪನ್ ಮಾಡಿದಾಗ ಬಾಬಾ ಅಲ್ಲಿ ಹೋಗ್ಬಿಟ್ಟು ಹೊರಗಡೆ ಹೋಗೋದು ಹದ್ದು ಹೊರಗೆ ಹೋಗ್ಬಿಡೋದು ಹಂಗೆ ನಿಮ್ಮ ಏನು ಜಾಸ್ತಿ ದುಡ್ಡು ಖರ್ಚು ಆಗಲ್ಲ ಏನೂ ಇಲ್ಲ ಗುಣಮಟ್ಟದ ಸೊಪ್ಪು ಬೆಳೆಯುವ ಗುಣಮಟ್ಟ ಸೊಪ್ಪು ಇವಾಗ ಇರೋ ಸೊಪ್ಪನೇ ಹೇಳಿದಲ್ಲ ನಮ್ಮ ಅಸ್ಟೆಂಟ್ ಡಿಟ್ರೇಕ್ ಹೇಳ್ತಾ ಇದ್ರೀಗ ನಿಮ್ಮ ದೇವರಹಳ್ಳಿ ಸುತ್ತಮುತ್ತ ಬಹಳ ಮೋಸ್ಟ್ ಫರ್ಟೈಲ್ ಭೂಮಿ ಇದೆ ಅಂತ ಈ ಭೂಮಿನಲ್ಲಿ ನಮ್ಮ ನಾವು ಕಾಲೇಜಿಗೆ ಸೇರಿದಾಗ ಹೇಳ್ತಾರೆ ನಮ್ಮ ಪ್ರೊಫೆಸರ್ಸ್ ಎಲ್ಲ ಇಪ್ಪನೆಂಟು ಕಡ್ಡಿ ಎಲ್ಲಿ ಬರುತ್ತೆ ಅಂತಂದ್ರೆ ಟಾರ್ ಹೊಡ್ಬಿಟ್ಟು ಇನ್ನೆಲ್ಲಾದ್ರೂ ಬರುತ್ತೆ ಅನ್ನ ಟಾರ್ ಹೊಡ್ಬಿಟ್ಟು ಇನ್ನೆಲ್ಲಾದ್ರೂ ಬರುತ್ತೆ ಇಷ್ಟು ಗಟ್ಟಿಯಾದ ಇಪ್ಪನಹಳ್ಳಿ ಇನ್ನೂ ಇಲ್ಲ ನೀವು ಇಲ್ಲಾರ ನೋಡಿ ಅದು ಬ್ಯಾಂಬು ಬಿಟ್ರೆ ನೆಕ್ಸ್ಟ್ ಫಾಸ್ಟೆಸ್ಟ್ ಅಂದ್ರೆ ವೇಗ ಬೆಳೆಯೋದು ಒಂದು ಇಪ್ಪನಹಳ್ಳಿ ಬ್ಯಾಂಬು ಬಿಟ್ರೆ ಬಿದಿರು ಬಿಟ್ರೆ ಫಾಸ್ಟೆಸ್ಟ್ ಅಂದ್ರೆ ಇಪ್ಪನಹಳ್ಳಿ ಅಷ್ಟು ಜನ ಬೆಳೆಯುತ್ತೆ ಬಟ್ ಈ ಕಾಲಾಂತರ ನಾವೆಲ್ಲ ಜಾಸ್ತಿ ಮಾಡಬಹುದು ಹಂಗಾಗಿ ಈಗ ಇಪ್ಪನಹಳ್ಳಿ ಬೆಳೆಯೋದು ಕಷ್ಟ ಆಗ್ತಾ ಇದೆ ಉಳಿಸಾಕ ಸ್ವಲ್ಪ ಈಸಿ ಆಗ್ತದೆ ಈಗ ನಾನು ಅವ್ರ ತೋಟಕ್ಕೆ ಹೋಗಿದ್ದೆ ನಿನ್ನೆ ಧಮಸಂದ್ರದಲ್ಲಿ ಅವ್ರು ನೋಡಿದ್ರು ತೋಟ ಈಗಲ್ಲ ಈಗ ಒಂದೂವರೆ ತಿಂಗಳಿಂದನೂ ಹೋಗಿದ್ದೆ ಈಗ ಹೆಚ್ಚು ಕಡಿಮೆ ಈಗ 4-5 ತಿಂಗಳಲ್ಲಿ 3 ಸಲ ಹೋದೆ ನಮ್ಮ ಇನ್ನಾದ್ರು ತೋಟ ನೋಡಿದ್ರೆ ಬರೀ ನುಸಿ ತಿರುಗಣೆ ಎಲೆ ಸೊಳ್ಳೆ ಅವ್ರು ಒಂದಿಲ್ಲ ನಾನು ಕೇಳಿದೆ ಏನ್ ಸರ್ ನಿಮ್ಗೆ ಒಂದು ನುಸಿ ಇಲ್ಲ ಒಂದ್ ತೋಟದಲ್ಲಿ ಇವತ್ ಪಕ್ಕದಲ್ಲಿ ಅವ್ರ ಪಕ್ಕದ ತೋಟನೇ ಇದಾವೆ ಅಲ್ಲಿ ನುಸಿ ಇದೆ ನಿಮ್ಮದ್ರಲ್ಲಿ ಹಾಕಿಲ್ಲ ಅವ್ರು ಹಾಕಿರೋದು ನಮ್ಮ ಇವ್ರ ಸಿಬ್ಬಂದಿ ನೋಡ್ಕೊಂಡ್ ಬಂದಿದ್ದಾರೆ ಒಂದ್ಸಲ ತರಬೇತಿ ಕರ್ಕೊಂಡೋದ ಬಡತಿಗೆ ನೋಡ್ಕೊಂಡ್ ಬಂದಾರೆ 23 ವರ್ಷ ಆಗಿದೆ ಅದೇ ಬುಡದಲ್ಲಿ ಅದೇ ಗಿಡದಲ್ಲಿ ಸೊಪ್ಪು ತೆಗಿತಾ ಇದಾರೆ ಒಂದೊಂದು ಎಲೆ ನೀವು ಆಶ್ಚರ್ಯ ಪಡ್ತೀರಾ 12-13 ಗ್ರಾಮ್ ಇದೆ ಎಷ್ಟು 12-13 ಗ್ರಾಮ್ ನಮಗಿರೋದು ನಮ್ಮ ವೈಜ್ಞಾನಿಕವಾಗಿ ಸೈಂಟಿಸ್ಟ್ ಹೇಳೋದು 5-6 ಗ್ರಾಮ್ ಇದ್ರೆ ಬಹಳ ಬೆಸ್ಟ್ ಎಲೆ ಅಂತ ಅವ್ರದ್ದು 12-13 ಗ್ರಾಮ್ ಹೆಂಗ್ ಬರ್ತಾ ಇದೆ ಅವ್ರು ಹಾಕಿದ್ ಮೊದಲ ಪ್ರಾರಂಭದಲ್ಲಿ ನಾನು ಅಲ್ಲೇ ಇದ್ದೆ ಹಚ್ಚಿದ ಆನೆಕಲ್ಲಲ್ಲಿ 2000 ನಾಟಿ ಮಾಡಿದ್ರು 9 ಅಡಿ ನಾಟಿ ಮಾಡಿದ್ರು 9 ಅಡಿ ನಾಟಿ ಮಾಡಿದಾಗ ಎಲ್ಲರೂ ಅಂದ್ರೆ ಸಿದ್ದರೆಡ್ಡಿ ಬುದ್ಧಿ ಇಲ್ಲ ಅವನೇನು ಒಳ್ಳೆ ಏನು ಅಡಿಕೆ ಮರ ಹಾಕಿ ಹಾಕಿದ್ರು 9-9 ಅಡಿಗೆ ಅಂತಂದ್ರು 9 ಅಡಿ 4 ಅಡಿಗೆ ಹಾಕಿದ್ರು ಅವರು ಆಮೇಲೆ ಅಲ್ಲಿ ಟ್ಯಾಂಕರ್ ಅಲ್ಲಿ ನೀರು ಹಾಕಿದ್ರು ಬೋರ್ವೆಲ್ ಆಗೋ ನೀರಿರಲಿಲ್ಲ ಅಲ್ಲಿ ಟ್ಯಾಂಕರ್ ನಾನು ಕಣ್ಣಾರೆ ನೋಡಿ ಟ್ಯಾಂಕರ್ ಅಲ್ಲಿ ನೀರು ಹಾಕಿದ್ರು ಅದೇ ತೋಟ ಇವತ್ತಿದೆ ನೀವು ನಿನ್ನೆ ನೋಡ್ಕೊಂಡ್ ಬಂದ ನಿನ್ನೆ ಇವನ್ 5:30 ಅವ್ರ ಮನೇಲಿ ಇದ್ದು 6 ಗಂಟೆ ನೋಡಿದ್ರು ಅದೇ ತೋಟ ಅದೇ ಬುಡನೆ ಅವ್ರು ಯಾಕೆ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನಮ್ಮ ಕೈಲಿ 4-3 ವರ್ಷ ಆದ ತಕ್ಷಣ ಸರ್ ಬೆಳೆ ಹಾಕ್ತಲ್ಲ ಸರ್ ಸರಿಯಾಗಿ ಯಾಕೆ ಹಾಕಲ್ಲ ಅಂದ್ರೆ ಗೊಬ್ಬರನೂ ಹಾಕಲ್ಲ ಈ ವೈಜ್ಞಾನಿಕ ಏನು ಕ್ರಮನೇ ತಗೊಳೋದಿಲ್ಲ ಆ ಒಂದು ಪದ್ಧತಿ ಬಂದಿದೆ ಈಗ ಮೊದಲನೇದು
ನಿಮಗೆಲ್ಲರಿಗೂ ಗೊತ್ತಿದೆ ಮಣ್ಣು ಪರೀಕ್ಷೆ. ಮಣ್ಣು ಪರೀಕ್ಷೆ ಎಲ್ಲರೂ ಮಾಡಿ ಕೊಟ್ಟಿದ್ದೀರಾ? ದಯವಿಟ್ಟು ನೋಡಿ ಮುಂದಾಜು ಅಲ್ಲ ಆ ಮಣ್ಣು ಪರೀಕ್ಷೆ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಮೊದಲನೇದು ಮಣ್ಣು ಪರೀಕ್ಷೆ ಅವ್ರು ಹೇಳ್ತಾರೆ, ಹೆಚ್ಚು ವಿಚಾರವಾಗಿ ಹೇಳೋದು ಬೇಡ. ಯಾಕಂದ್ರೆ ಈಗ ಆಲ್ರೆಡಿ ಮುಂದ್ರಾಜು ಒಂದು 10 ಸಲ ಫೋನ್ ಮಾಡಿದೆ ಬೆಳಗ್ಗಿಂದ, ಟೈಮ್ ಆಗಿದೆ ಟೈಮ್ ಆಗಿದೆ ಸರ್ ಅಂತ. ಹಂಗಾಗಿ ಬಹಳ ಕಡಿಮೆ 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 ಮಾಡ್ಕೊಂಡು ಹೇಳ್ತೀನಿ. ನೇರವಾಗಿ ಸುಮ್ಮನೆ ಕೇಳ್ಬೋದು ಸರ್, ಒಂದ್ ಎಕರೆ ಅಂದ್ರೆ ಎಷ್ಟು ಬುಡ ಹಾಕ್ಬೇಕು ಹೇಳಿ ಸರ್? ಎಷ್ಟು ಗಿಡ ಹಾಕ್ಬೇಕು? ಯಾವ ಅಂತರಕ್ಕೆ ಹಾಕ್ಬೇಕು ಸರ್? ಮುಂದಾಜು ನೋಡಿದ್ರೆ ಮೂರು ಮೂರು ಹಾಕಿದರೆ, ನಾಲ್ಕು ಮೂರು ಹಾಕಿದರೆ, ನಾಲ್ಕು ನಾಲ್ಕು, ಐದು ನಾಲ್ಕು, ಆರು ಎರಡು, ಎಂಟು ಎರಡು, ಒಂಬತ್ತು ಮೂರು, ಹತ್ತು ಹತ್ತು, ಏನ್ ಸರ್ ಇದು ಕರೆಕ್ಟ್? ನನಗೆ ಹೇಳಿ ಸರ್ ಎಷ್ಟು ಗಿಡ ಇರಬೇಕು, ಒಂದ್ ಎಕರೆ ಅಂದ್ರೆ ಎಷ್ಟು ಗಿಡ ಇರಬೇಕು? ಸುಮ್ಮನೆ ಒಂದು ಏನಂತ ಲಾಜಿಕ್ ಹೇಳಿದ್ರೆ, ಒಂದ್ ಎಕರೆ ಅಂತ 43,560 ಚದರಡಿ ಬರುತ್ತೆ. ಸುಮ್ಮನೆ ಅಂದಾಜು ಚದರಡಿ ಲೆಕ್ಕ ಹಾಕಿದ್ರೆ 43,560 ಚದರಡಿ. ನಮಗಿರೋದು ಒಂದು ಚದರಡಿ ಒಂದು ಟಂಗೆ ಇದ್ರೆ ಸರ್, ಒಂದು ಬ್ರಾಂಚ್ ಒಂದು ಟಂಗೆ ಒಂದು ಚದರಡಿ ಬಿದ್ರೆ ಸರ್, ನೀವು ಹತ್ತು ಹತ್ತು ಕಾರ ಹಾಕಿಳಿ, ಮೂರು ಮೂರು ಕಾರ ಹಾಕಿಳಿ, ಎರಡು ಎರಡು ಕಾರ ಹಾಕಿಳಿ, ಅವಾಗ ಸುಮ್ಮನೆ ಲೆಕ್ಕ ಹಾಕಲ್ಲ. ಅಲ್ಲಿ 43,000 ಟಂಗೆ ಇದ್ರೆ ಸಾಕು. 40,000 ಟಂಗೆ ಅಂತಂದ್ರೆ ನಾನು ಒಂಬತ್ತು, ನಾನು ಹೇಳಿದ ಎಲ್ಲರಿಗೂ ನಾನು ಬಂದ ಹೆಚ್ಚು ಕಡಿಮೆ ಮೂವತ್ತೊಂದನೇ ತಿಂಗಳಿಂದ ಹೇಳ್ತಾ ಇರೋದು ಒಂಬತ್ತು ಮೂರಕ್ಕೆ ಹಾಕಿಂತೀವಿ. ಒಂಬತ್ತಡಿ ಸಾಲಿಂದ ಸಾಲಿಗೆ, ಒಂಬತ್ತಡಿ ಗಿಡದಿಂದ ಗಿಡಕ್ಕೆ ಮೂರಡಿ ಹಾಕಿಂತೀವಿ. ಒಂಬತ್ತು ಮೂರು ಹಾಕಿ ಎಷ್ಟು ಬರುತ್ತೆ ಬಾಬು ಗಿಡ? 1,620 ಬರುತ್ತೆ. ಒಂದು ಒಂಬತ್ತಡಿಗೆ ಹಾಕಿದ್ರೆ ನೆಕ್ಸ್ಟ್ ಸಾಲು 9 ಅಡಿ, ಗಿಡದಿಂದ ಗಿಡಕ್ಕೆ 3 ಅಡಿ, 3 ಅಡಿ, 1,620 ಬರುತ್ತೆ. 1,600 ತಗೊಂಡು ಆ 20 ಬೇಡ, 1,600 ತಗೊಂಡ್ರೆ ನನಗೆ ಎಷ್ಟು ಬೇಕಾಗಿರೋದು ಟಂಗೆಗಳು? 40,000. ಒಂದು ಗಿಡಕ್ಕೆ ಎಷ್ಟು ಟಂಗೆ ಇರಬೇಕು ಡಿವೈಡ್ ಮಾಡಿ, 40,000 ಡಿವೈಡೆಡ್ ಬೈ 1,600, ಒಂದು 27-28 ಟಂಗೆ ಇದ್ರೆ ಕರೆಕ್ಟ್ ನಾವೇನು ಅನ್ಕೊಂತ ಅಷ್ಟು ಬರುತ್ತೆ. ಅಲ್ಲಿ ಈಗ ಅವ್ರು ಹೇಳಿದ್ರೆ 9,300, ನಾನು ಈ ಸಾಲಿಂದ ಆ ಸಾಲಿಗೆ ಹೋಗಕ್ಕಾಗಲಿಲ್ಲ, ಆಕ್ಚುಲಿ ಫುಲ್ ಕೌಕೊಂಡಿದೆ. 9 ಅಡಿ ಸಾಲು ಫುಲ್ ಕೌಕೊಂಡಿದೆ, ಮತ್ತೆ ಮಧ್ಯದಲ್ಲಿ ಇನ್ನೊಂದು ಒಂದ್ ಎಕರೆಗೆ ಅವರೇ ಹಾಕಿದ್ದಾರೆ. ಅದ್ ಹೇಳ್ತದೆ ಮನೇಲಿ ಹೇಳ್ತಾ ಇದ್ರು ಸರ್, ಅವರೇನಲ್ಲೇ 1,00,000 ಮಾಡಿಬಿಟ್ಟು ಸರ್ ಅಂತ. ಒಂಚೂರು ಗೊಬ್ಬರ ಹೋಗಿಲ್ಲ, ಅಲ್ಲಿ ಮನೆ ಹತ್ರ ಬಂದು ಡಿಮ್ಯಾಂಡ್ ಸರ್ 60 ರೂಪಾಯಿ ತಗೊಂಡೋಗ್ತದೆ. ಯಾಕಂದ್ರೆ ಔಷಧಿ ಹೊಡ್ತಿದ್ದಾರೆ, ಔಷಧಿ ಹೊಡೆದ್ರೆ ನಮ್ ರೇಷ್ಮೆ ಪ್ರಾಬ್ಲಮ್ ಅಲ್ಲ. ಹಂಗಾಗಿ ಅವನಿಗೆ ಗೊತ್ತು ತಗೊಂಡಿಗೆ ಕ್ಯೂ ನಿಂತ್ಕೊಂಡು 1,00,000 ಅವರೇ ಮಾಡಿದ್ವಿ ಸರ್ ಅಂತ ಅಂತಿದ್ವಿ. ಬೇಡ, 9 ಅಡಿ, 9 ಅಡಿಗೆ ನಾನು ಅವಾಗ ಹೇಳಿದ್ರೆ 27-28 ಟಂಗೆ ಬರುತ್ತೆ. ಅದು ಬಿಟ್ಟಿರ್ತಾರೆ ನಮ್ಮ ನೋಡ್ಬಿಟ್ರೆ, ತೋಟ ನೋಡ್ಬಿಟ್ರೆ ವಾಂತಿನ ಬಂದ್ಬಿಡುತ್ತೆ. ಈ ಕೆಲವ್ರು ಹೇಳಕ್ ಹೋಗಲ್ಲ, ಸುಮ್ಮನೆ ಬಿಡಪ್ಪ ಇನ್ ಹೇಳಕ್ಕಾಗಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಬಂದ್ಬಿಡ್ತೀನಿ. ದಯವಿಟ್ಟು ಈ ಕಾರ್ಯಕ್ರಮ ಮಾಡಿದ ಉದ್ದೇಶನೇ ಅದು. ಅದು ಹೇಳಿದ್ರೆ ದೇವಸ್ಥಾನ ಸನ್ನಿಧಿನಲ್ಲಿ, ಸುಂದರೇಶ್ವರ ದೇವಸ್ಥಾನ ಸನ್ನಿಧಿನಲ್ಲಿ ಮಾಡಿದ್ರ, ಅಟ್ಲೀಸ್ಟ್ ಶಿವನ ದೇವಸ್ಥಾನದಲ್ಲಿ ಸ್ವಲ್ಪ ಕಿವಿಗೆ ಹೋಗೋದ್ರ ಜೊತೆಗೆ ಈ ಅನುಸರಿಸ್ಬೇಕು. ಹಂಗೆ ಇಲ್ಲೇ ಕೇಳಿಸ್ಕೊಂಬಿಟ್ಟು ಬಿಡಪ್ಪ ಏನ ಅನ್ಕೊಳೋದ್ರು ಅಂತ ಅಂದ್ಬಿಟ್ಟು ದಯವಿಟ್ಟು ಹೋಗೋದಾದ್ರೆ, ದಯವಿಟ್ಟು ನಾನು ಇನ್ನ ಮುಗಿಸ್ಬಿಟ್ಟು ನಮಗೇನು ಕೆಲಸ ಇರ್ತವೆ ನಿಮ್ಮ ಕೆಲಸ ಮಾಡ್ಕೋಬಹುದು. ಯಾಕೆಂತಂದ್ರೆ ಒಂದು ಈ ದಾಸಪ್ಪನ ಕತೆ ಇದೆ ಗೊತ್ತಾ ನಿಮಗೆ? ಹಾ, 3 ಜನ ದಾಸಪ್ಪಳಿದ್ರಂತೆ. ದಾಸಪ್ಪಳು ಬೊಮ್ಮವರ ಬಂದ್ರು, ಅವರು ಊರೂರು ಜಳಕ ತಗೊಂಡು ಹೋಗ್ತಿರ್ತಾರಲ್ಲ. 3 ಜನ ಬಂದ್ರು, ಮಳೆ ಈ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಹೆವಿ ಮಳೆ, ಅದು ಜಿಡಿ ಮಳೆ. ರಾತ್ರಿ ಬಂದು ಶಿವನ ದೇವಸ್ಥಾನದ ಹುಡ್ಕಂದ್ರು, ಕಲ್ ಚಪ್ಪಡಿ ಸೋರ್ತಾ ಇತ್ತು. ಒಬ್ರಂದ್ರು ದಾಸಪ್ಪ, ಏಯ್ ಬೆಳಿಗ್ಗೆ ಇನ್ನೂ ಒಂದು ವಾರ ಇರಬೇಕಿದೆ ಬೊಮ್ಮವರ ಸುತ್ತಮುತ್ತಲೇ, ಇದು ಚೆನ್ನಾಗಿದೆ ಉಳ್ಕೊಳಕ್, ನಾವು ಒಂಚೂರು ರಿಪೇರ್ ಮಾಡ್ಕೊಳ್ಳೋಣ ಒಂದು ವಾರ ಇರಕ್ಕೆ. ಅದಕ್ಕೆ ಆಯ್ತು ಅಂತಂದು, ನೀನು ಸಗಣಿ ತಾಂಬ, ನೀ ಕೆಮ್ಮಣ್ ತಾಂಬ, ನೀ ಬಾಳ ತಾಂಬ ಅಂತ ಹಂಚ್ಕೊಂಡು ರಾತ್ರಿ ಹಂಗೆ ಹಿಂಗೆ ಕಳೆದು ಹೋದ್ರು. ಬೆಳಿಗ್ಗೆ ಹೊತ್ತು ಬೋರ್ವೆಲ್ ಎಲ್ಲ ಇಲ್ಲ ಸ್ನಾನ ಮಾಡ್ಕೊಂಡ್ರು, ಮುಖ ತೊಳ್ದು ಸ್ನಾನ ಮುಖ ತೊಳ್ಕೊಂಡ್ರು, ಮತ್ತೆ ಭಿಕ್ಷೆ ಮತ್ತೆ ಬಂದ್ರು ಬುಧವಾರ. ಬುಧವಾರ ರಾತ್ರಿ ಅದೇ ಮತ್ತೆ ಮಳೆ ಬರ್ತಾನೆ ಇತ್ತು. ಹೇಳಿದ್ ನನ್ನ ಇನ್ನು ಮಾಡ್ಲಿಲ್ಲ ಅದನ್ನು, ಏ ಇವತ್ತು ಮಾಡ, ನಾಳೆ ಬೆಳಗ್ಗೆನೆ ಜಾಗ ಇಟ್ಟು ಬಿಸಾಕನ ಫಸ್ಟ್ ತಗೊಂಡ್ಬಂದು ರಿಪೇರಿ ಮಾಡ್ಬಿಟ್ಟು ಆಮೇಲೆ ಭಿಕ್ಷಕ್ ಹೋಗೋಣ. ಸರಿ, ಗುರುವಾರ ಅದೇ ಕಥೆ, ಹಂಗ ಆಗೋದ್ ಬೇಡ. ನೀವು ದಯವಿಟ್ಟು ಹಿಂದೆ ಬಿಟ್ಬಿಟ್ಟು ಹೋಗೋದ್ ಬೇಡ. ನಾವ್ ಏನ್ ಹೇಳಿದ್ವು ಅಂತ ಕೇಳಿದ್ವ, ಮುಖರಾಜ್ ಒಳ್ಳೆ ಕೆಲಸ ಮಾಡಿದಾರೆ ದೇವ್ರ ಸನ್ನಿಧಿನಲ್ಲಿ, ಅವ್ರಿಗೆ ಬುದ್ಧಿ ಬರಲ್ಲ ಸೆಲ್ಲೆಲ್ಲ ಹೇಳಿದ್ರೆ ದೇವ್ರ ಸನ್ನಿಧಿಗೆ ಹೇಳಿದ್ರು, ಅದಕ್ಕೆ ಪದೇ ಪದೇ ಒತ್ತಿ ಹೇಳ್ತಾ ಇದೀನಿ ಬೈವಟ್ಟೆ ಬರಬೇಕು ಅಂತ. ಇದು ಹೇಳಿದಲ್ಲ ಮಣ್ಣು ಪರೀಕ್ಷೆ ಮಾಡೋದು, 1 ಎಕರೆಗೆ ಇಷ್ಟು ಟಂಗಿ, ನೀವು ಎಷ್ಟಾರು ಹೇಳಿ? 4-4 ಇದ್ರೆ ಹಂಗೆ ಬಿಗ ಡಿವೈಡ್ ಮಾಡ್ತೀನಿ, ಗೊತ್ತಾಗುತ್ತೆ ಎಷ್ಟು ಟಂಗಿ ಇರಬೇಕು ಅಂತ. ಒಂದು ಗಿಡದಲ್ಲಿ ಎಷ್ಟೆಲ್ಲ ಬರಬೇಕು ನಿಮಗೆ? ಒಂದು 40-45 ದಿವಸಕ್ಕೆ ನಾವು ಚಾಕಿ ತರ್ತೀನಿ, 60-65 ದಿವಸಕ್ಕೆ ಬೆಳೆ ಮುಗಿದೋದು. ಎಷ್ಟು ಇರಬೇಕು ಮುಂದೆ ನೀವು ಹೇಳ್ಬಿಡಿ. ಒಂದು ಟಂಗಿನಲ್ಲಿ ನಾವು ಯಾವ ಚಾಕಿ ತರ್ತೀವಿ?
ಚೆನ್ನಾಗ ಆಯ್ತು ಬಿಡಿ ಈಗ ತರ್ತೀವಿ ಅದನ್ನೆಲ್ಲ ಲೆಕ್ಕ ಹಾಕ್ಬಿಟ್ರೆ ನೀವು ಒಂದ್ ಎಕರೆಗೆ ಈಗ ಹೇಳಿದ್ರೆ 9-3 ರಲ್ಲಿ 3,000 ಸೊಟ್ಟೆ ಬರುತ್ತೆ. ಈ 2-2, 3-3, 1-1 ಹಾಕ್ತಿರಲ್ಲ ಈ ಏನೋ ಶಿಲ್ಲುಗಟ್ಟ ತರ್ತಾರ ದೇವನಹಳ್ಳಿ ಒಂಥರ ಗಾಳಿ ಬೀಸ್ಬಿಟ್ಟಿದೆ ಅದು ಶಿಲ್ಲುಗಟ್ಟಿನವ್ರು ಬದಲಾವಣೆ ಮಾಡಕ್ ನಮ್ ಕೈಲಾಗಿಲ್ಲ ಆ ಗಾಳಿ ನಿಮ್ಗೆ ಆಗಿದೆ. 6 ಸೊಪ್ಪು ನೋಡ್ಬಿಡಿ ಅದ್ರ ಕೆಳಗಡೆ ಗುಣಮಟ್ಟನೇ ಇರಲ್ಲ. ಇರುತ್ತಾ ಇರೋದಿಲ್ಲ ಗುಣಮಟ್ಟ ನಿಮ್ಮ ಶಿಲ್ಲುಗಟ್ಟ ಅಥವಾ ಸಾಲ ಪದ್ಧತಿನಲ್ಲಿ ಅರ್ಧ ಸೊಪ್ಪು ಎಷ್ಟ ಆಗಿರುತ್ತೆ ನೋಡಿ ಕೇಳಿ. ಅದರಲ್ಲಿ ಅರ್ಧ ಸೊಪ್ಪು ಹೋಗೋದ್ರ ಜೊತೆಗೆ ನಿಮ್ಮ ಭೂಮಿಯ ಸಾರಾಂಶನ ಹಾಳು ಮಾಡಿರುತ್ತೆ. ಹುಳು ಬೆಳೆನೂ ಸರಿಯಾಗ ಯಾರು ನನ್ನೆ ಹೇಳ್ತಾರೆ ನನಗೆ ವಾದಿಸ್ತಾ ಇದ್ದಾರೆ ಸರ್ ಸಿಬಿನಲ್ಲೇ ಆದಾಯ ಜಾಸ್ತಿ ಬರ ಸರ್ ಅಂತ. ನೀನೊಬ್ಬನೇ ಬಾ ಆಮೇಲೆ ಯಾರ ರಾಜಣ್ಣ ಅಂತ ಮನೆಗೆ ಬಾ ನೀನು ಮಾತಾಡ್ತೀನಿ ಅಂತಂದ್ರೆ ಒಂದು ಪೇಪರ್ ಕೊಡಿ ರಾಜಣ್ಣ ಅಂತಂದ್ರೆ ನೀ ಎಲ್ಲ ಹೋಗ್ರಿ ಸುಮ್ಮನೆ ಎಲ್ಲರೂ ಇದ್ರೆ ಬೇಡ ನೀನು ಮಾತಾಡೋದು ಅಂದ್ಬಿಟ್ಟು ನೀನ್ ಲೆಕ್ಕ ಎಷ್ಟು ತೆಗಿತೀಯ ಅಂತಂದ್ರೆ ಹೇಳಿದ್ರು ಸರ್ ಇಷ್ಟು ದುಡ್ಡು ತೆಗಿತೀನಿ ಇಷ್ಟು ಚಾಕೆ ಮಾಡ್ತೀನಿ ಸರ್ ಇವರೇ ಕೊಡ್ತಾರೆ ಚಾಕೆ ಅದು ಇದು ಅಂತೆಲ್ಲ ಹೇಳಿದ್ರು. ನಮ್ಮ ಬೈವಳ್ತೆ ಯಾರೋ ಒಬ್ರು ಇದ್ರು ನಾಗರಾಜ್ ಅಂತ ಅವ್ರು ಬಹಳ ಚೆನ್ನಾಗಿ ಬೆಳೀತಾರೆ. ನಿನ್ನೆ 250 ಮಟ್ಟ 265 ರೂಪಾಯಿ ಮಾರ್ಕೆ ಬಂದರೆ 860 ರೂಪಾಯಿ ಹೋಗಿದ್ರು. ಹೇಳಿದ್ರು ಸರ್ ನಂದಿಷ್ಟು ನಮ್ದು ಒಂದು ವರ್ಷದ ಆದಾಯ ಇಷ್ಟು ಸರ್ ಒಂದ್ ಎಕರೆಗೆ ಇವ್ರದ್ದು ಇಷ್ಟು ನೋಡಿ ಸರ್ ರಾಜಣ್ಣ ಲೆಕ್ಕ ಹಾಕಿದ್ರೆ ಅವ್ರದ್ದು ಅರ್ಧನೂ ಬರಲಿಲ್ಲ ಅವ್ರು ಬರೇ 6-7 ಬೆಳೆ ಮುಗಿಸ್ತಾ ಇದಾರೆ. ಯಾರನ್ನ ಬೈವಳ್ತಾ ಇದ್ದಾರೋ ಇವ್ರು 10-11 ಬೆಳೆ ಬೆಳೀತಾರೆ. ಹೇಳಿದೆ 10-11 ಬೆಳೆ ಬೆಳೀತಾ ಇದ್ರೆ ನೀವು ಸ್ವಲ್ಪ ಕೌಶಲ್ಯತೆ ಉಪಯೋಗಿಸಿ ಸ್ಕಿಲ್ ಉಪಯೋಗಿಸ್ಬೇಕು ನಾವು ನಿಮಗೆ ಅವಕಾಶ ಇದೆ. ಅದಕ್ಕೆ ಇಬ್ರು ಈ ಮರ ಕಟ್ ಮಾಡೋರಿದ್ರ ಇನ್ನ ಮರ ಯಾರೋ ದೊಡ್ಡ ಯಜಮಾನ್ರು ಮರ ಬೆಳೀತು ಮರ ಕಟ್ ಮಾಡ್ರಪ್ಪ ಅಂತಂದ್ರು. ಸರಿ ಬಾಬು ಕಟ್ ಮಾಡ್ತಾ ಇದ್ರು. ಸರಿ ಗುಣವಂತವ್ರು ಸರ್ ನನಗೊಂದು ಕೆಲಸ ಕೊಡಿ. ಸರಿ ಬಾಬು ಮೊದಲನೇ ದಿವಸ ಒಂದು 20 ಮರ ಕಟ್ ಮಾಡಿದ್ರು. ಎಷ್ಟು 20 ಮರ ಗುಣವಂತ 20 ಮರ ಕಟ್ ಮಾಡಿದ್ರು. ಬಾಬು 2ನೇ ದಿವಸ 15 ಮರ ಕಟ್ ಮಾಡಿದ್ರು. ಗುಣವಂತ 20 ಮರನೇ ಕಟ್ ಮಾಡಿದ್ರು 2ನೇ ದಿವಸ. ಇವ್ರು 3ನೇ ದಿವಸ ಬರೀ 10 ಮರಕ್ಕೆ ಬಂದ್ರು. ಒಂದು ನಿಮಿಷ ಪುರುಸೊತ್ತಿಲ್ಲ ಕಟ್ ಮಾಡಿದ್ದು ಮಾಡಿದ್ದೆ ಅವ್ರ ಬಾಬು. ಇವ್ರು ಒಂದು ಗಂಟೆ ಕರೆಕ್ಟ್ ಆಗಿ 5 ನಿಮಿಷ ರೆಸ್ಟ್ ತಗೊಳೋದು ಆರಾಮಾಗಿರೋದು ಮತ್ತೆ ಮರ ಕಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಯಜಮಾನ ಏನ್ ಬಾಬು ಇಷ್ಟು ಕಷ್ಟ ಬಿಡ್ತಾ ಇದೆ ನೀವು ಮರ ನೋಡಿದ್ರೆ ಗುಣವಂತಕ್ಕಿಂತ ಕಡಿಮೆ ಆಗ್ತಾ ಇದ್ದಾರೆ ಗುಣವಂತ ಇಷ್ಟೊಂದು ಆಗ್ತಾ ಇದೆಲ್ಲ ಯಾಕೆ ಅಂತ. ಅವಾಗ ಗುಣವಂತ ಕೇಳಿದ್ರು ಗುಣವಂತ ಏನ್ ಮಾಡ್ತಾರೆ 5 ನಿಮಿಷ ರೆಸ್ಟ್ ಅಂತಿಲ್ಲ 5 ನಿಮಿಷ ಗರಗಸೆಲ್ಲ ಚೂಪ್ ಮಾಡ್ತಾ ಇದ್ದೀನಿ ಸರ್ ಬಾಬು ಅವತ್ತು ತೊಂದರೆ ಅಲ್ಲ ಸೋಮವಾರ ಅದೇ ಗರಗಸಲ್ಲಿ ಕಟ್ ಮಾಡ್ತಾ ಇದ್ದಾರೆ ಸರ್ ನನಗೆ ಕೆಲವೊಂದು ಬದಲಾವಣೆ ಮಾಡ್ಕೊಂಡಿಲ್ಲ ಅಂದ್ರೆ ನಾವ್ ಅಲ್ಲೇ ಇರ್ತೀವಿ. ಹೇಳಿ ಬಾ ಬೆಳಗ್ಗೆ 8 ಗಂಟೆಗೆ ಹೋದ್ರೆ ರಾತ್ರಿ 8 ಗಂಟೆ ಕಟ್ ಮಾಡಿದ್ರೆ ಅಷ್ಟೇ ಮರ ಇನ್ನು ಕಡಿಮೆ ಆಗ್ತದೆ. ಇವ್ರು ಇನ್ನು ಆರಾಮಾಗಿದ್ದಾರೆ ಕಡಿಮೆ ಆಗ್ತಾರೆ. ಹಂಗೆ ನಿಮಗೆ ನಮ್ದೊಂದು ಅವಕಾಶಗಳು ಹೇಳಲ್ಲ ದೇವ್ರನ್ನ ನಮ್ಮನ್ನು ಕಳಿಸ್ಬಿಡ್ತಾರೆ ಅವಕಾಶಗಳು. ನೀವು ಹೇಳಪ್ಪ ಇದು ಈ ಬೊಮ್ಮಾವರ ಸುತ್ತ ರೈತರುಗಳಿಗೆ ಅಂತ ಈ ಉಪಯೋಗಿಸ್ಕೊಂಡು ಮಾಡಿ ಇದು ಹೇಳಿದೆ. ಒಂದು ಅದಾದ್ಮೇಲೆ ನಾವು ಅಂತೀವಿ ಸರ್ ಎಲ್ಲಿ ಸರ್ ರೈತರುಗಳಿಗೆ ಗೊಬ್ಬರ ಹಾಕೋದು ಗೊಬ್ಬರ ಇಲ್ಲ ನಾನು ಕಡ್ಡಿ ಇದನ್ನ ಹೇಳಿದೆ ಅಂತರ ಹೇಳಿದೆ ಅಂತರ ಆದ್ರೆ ಗೊಬ್ಬರ ಬರ್ತೀನಿ ಗೊಬ್ಬರ ಎಲ್ಲಿದೆ ಸರ್ ಗೊಬ್ಬರ ಎಲ್ಲಿ ತರೋದು ಬೇಡ ನಿಮ್ದೇ ಗೊಬ್ಬರ ಇದೆ. ನಾನು ಯಾರಿಗೆ ಹೇಳ್ತಾ ಇದ್ದೆ ಕೊಯ್ರ ಆನಂದ್ ಅದಕ್ಕೆ ಫೋನ್ ಮಾಡಿದ್ರು ಅಲ್ಲಿಗ ತಿಮ್ಮಪ್ಪನಹಳ್ಳಿ ಒಂದು ದೊಡ್ಡರಳಿಗೆರೆ ಒಂದು ಒಳಗೆರಪುರದ ಒಂದು ನೆರವಾಗಿದೆ ಅಲ್ಲಿ ಒಂದು ಕಟ್ಟಿ ಪುಡಿ ಮಾಡುತ್ತಾರೆ. ನಾನು ಆ ನೆಲವಾಗಲೇ ಒಳಗೆರಪುರದ ಹೋದ ತಕ್ಷಣ ಕಾರ್ ಹೇಳಿದ ತಕ್ಷಣ ಬೋಣೆ ಹಾಕಿ ಹಾಕಿದ್ರು ಕಡ್ಡಿಯ ಏನು ರಾಜಣ್ಣ ಹಿಂಗೆ ಹಾಕಿದ್ರ ಹೇ ಮಾಡೋಕ್ಕಾಗ ಸರ್ ಸೌದಿಗಿದ್ದು ಕಾರಣ ಕರದೆ ಇರ್ತಾರೆ ನೀವು ಗೊಬ್ಬರ ಆಗಲ್ಲ ಅಂತ. ಅಯ್ಯೋ ಅದು ಕರಗಲ್ಲ ಸರ್ ಆಗ್ತೀನೋ ಒಂದು ಸಾಲಿಗೆ ಅದು ಯಾವಾಗ ಕರಗುತ್ತೆ ಆಗಲ್ಲ. ಸರಿ ಸುಮ್ಮನೆ ಅದೇ ರೈತರಿಗೆ ಅದೇ ನಿನ್ನೆ ಒಂದು ಡೆಮೋಸ್ಟ್ರೇಟ್ ಮಾಡಿದ್ರು ಹೆಂಗ್ ಮಾಡ್ಬೇಕು ನೋಡಪ್ಪ ಅಂತ. ಏನಿಲ್ಲ ಒಂದು ಹೆಂಗ ಸಮಯ ಚೆನ್ನಾಗಿದೆ ಆಕ್ಚುಲಿ ನೀವು ತಗಂತೀವಿ ಅಂದ್ರೆ ನೋಡಿ ಮುಂದ್ರಾಜ್ ಅಂತಾರೋ ನೀವು ಕಡ್ಡಿ ಪುಡಿ ಮಾಡ ತಗಂತೀವಿ ಅಂತಂದ್ರೆ ಸಣ್ಣದಿದ್ದಾರೆ ಮತ್ತೆ ವೆರೈಟಿ ಬಿಡಿದಾರೆ ಅಲ್ಲ ಅದಕ್ಕೆ ಏನ್ಬಿಡ್ತೀನಿ ಈಗ ದೊಡ್ಡದನ್ನು ತರಿಸ್ತಾನೆ ನಾವು. ಅದಕ್ಕೆ ನಾ ಕಳೆದ ಒಂದು ವಾರ ಬಹಳ ಒಂಥರ ಸಂಶೋಧನೆ ಮಾಡ್ಬಿಟ್ಟಿದ್ದೀವಿ. ಯಾಕಂದ್ರೆ ನಿಮ್ಗೆ ಒಂದು ಕೊಡ್ಬೇಕಾದ್ರೆ ನಾಳೆ ನಿನ್ನಿಂದ ಪ್ರಶ್ನೆ ಬರಬಾರ್ದು ಅಂದ್ರೆ ಸರ್ ನೀವು ಕೊಟ್ಟು ಬಹಳ ಚೆನ್ನಾಗಿದೆ ಅಂತ ಚಿತ್ರದುರ್ಗ ಮಾಡ್ತಾ ಇದ್ದಾರೆ. ಅದ್ರ ಕೇಂದ್ರ ಮಂಡಳಿನಲ್ಲಿ ಅಪ್ರೂವಲ್ ಆಗಿದೆ. ಅದ್ರದ್ದು ಬೆಲೆ ಕರೆಂಟ್ ಆದ್ರೆ 1,10,000. ಕರೆಂಟ್ ಪ್ರಾಬ್ಲಮ್ ಏನಂದ್ರೆ 3 ಫೇಸ್ ಇರಬೇಕು 3 ಫೇಸ್. ಡೀಸೆಲ್ದಾದ್ರೆ 1,25,000 ವಿತ್ ಟ್ರಾಲಿ ಚಕ್ರನ ಹಾಕೊಡ್ತಾರೆ ಎಲ್ಲಿ ಬೇಕಾದ್ರೆ ಹಾಕೊಂಡು ಹೋಗೋದು. ಅದಕ್ಕೆ ಟ್ರಾಕ್ಟರ್ ಆಪರೇಟರ್ ಬೇಕಿಲ್ಲ ಡೀಸೆಲ್ ಹಾಕಿದ್ರೆ ಸಾಕು ಪುಡಿ ಮಾಡುತ್ತೆ. ಅವ್ರಿಗೆ ಕೇಳಿದ್ ಎಷ್ಟಾಗುತ್ತೆ ಅಂತ ಬಹಳ ಚೆನ್ನಾಗಿದೆ ಸರ್ ನೋಡಿ ಅಂತ ಅಂದ್ಬಿಟ್ಟು ಇಲ್ಲಿ ಬಾಗಲೂರಲ್ಲಿ ನಿಮ್ಮ ಈ ಬಾಗಲೂರ ಹತ್ರ ಸಿಂಚನ ಫಾರಂ ಇದೆ ಸರ್ ಪುಟ್ಟಣ್ಣ ಅಂತ ಅಲ್ಲಿ ಕೊಡಿಸಿದ್ವಿ ಕೊಟ್ಟಿಲ್ಲ ನೋಡಿ ಮೇಕೆ ಫಾರಂ ಅಂತ ಸಿಂಚನ ಮೇಕೆ ಫಾರಂ
ಇದ ನೋಡಿ ಸರ್ ಅಂತ ಅಂದ್ಬಿಟ್ಟು ನಮ್ಮ ಮನೆ ಓದುವ ಇವತ್ತು ಇದನ್ನ ದಿನವಾರ ಓದಿ ನೋಡ್ಕೊಂಡು ಬಂದ್ವಿ. ಚೆನ್ನಾಗಿದೆ ಸರ್ ಅಲ್ಲ ಚೆನ್ನಾಗಿದೆ ಅಲ್ಲ ಇದು ಅಪ್ರೂವಲ್ ಆಗಿದೆ. ಅದಕ್ಕೆ 1,25,000 ನಾವು 56,000 ಕೊಡ್ತೀವಿ. ನೀವ್ ಹೇಳಿದ್ರೆ ಇದನ್ನ ಬರ್ತಾವೆ ಹೆಚ್ಚು ನಮ್ಮ ಇಲಾಖೆ ಸರ್ ಮಾತಾಡಿದ್ರೆ ಮುನ್ರಾಜ್ ಹೇಳ್ತಾರೆ ಸರ್ ಎಲ್ಲ ಕೂ ನಿಂತ್ಬಿಟ್ಟಿದ್ದಾರೆ ಸಿಕ್ಕಾಬಟ್ಟೆ ಡಿಮ್ಯಾಂಡ್ ಅಂತ ಇಲಾಖೆ ಸರ್ ಹೇಳಿದ್ರು ನೋಡಿ ಸರ್ ಇಷ್ಟು ಕೊಡ್ತೀವಿ ಇಷ್ಟೊಂದು ಹೆಂಗ ನಿಭಾಯಿಸಿ ಅಂತಂದ್ರು. ಅದು ನಾನು ಹೇಳಿದ ಮುನ್ರಾಜ್ ಶ್ರೆಡ್ಡರ್ ಅದೇ ಇದು ಹೇಳಿ ನನಗೆ ಕಟ್ಟಿ ಪುಡಿ ಮಾಡೋಂಥದ್ದಕ್ಕೆ ಮಾತ್ರ ಕೊಡೋದು ಬೇರೆದು ಕೊಡೋದಿಲ್ಲ. ನೀವು ತಗೊಂತೀವಿ ಅಂದ್ರೆ ನಾವು 56,000 ಕೊಡ್ತೀವಿ. ನೀವು ಒಬ್ರು ತಗೊಳೋದು ಕಷ್ಟ ಅಂದ್ರೆ ಅಟ್ಲೀಸ್ಟ್ ಒಂದು 8 ಜನ ತಗೊಂಡು ಈಗ ಕೋಲಾರದಲ್ಲಿ ಸೇಮ್ ನಮ್ಮ ರೈತ ಉತ್ಪಾದಕ ಸಮಸ್ಯೆ ಇದೆ ಅವರೇ ತಗೊಂಡ್ಬಿಟ್ಟು ಬಾಡಿಗೆ ಕೊಡೋದು ಮನೆ ಕೊಡೋದು ಹಂಗೆ ಅಲ್ಲ ಅಲ್ಲ ಏನ್ಬಿಡ್ತಾರೆ ಮತ್ತೆ ಅಂತ ತಗೊಂಡು ಪುಡಿ ಮಾಡ್ತಾರೆ. ಏನ್ ಸರ್ ಪುಡಿ ಮಾಡ್ಬಿಟ್ಟು ಗೊಬ್ಬರ ಬಿಡುತ್ತೆ ಅಂತ ಹೇಳ್ಬೋದು. ಪುಡಿ ಮಾಡಿ ಗೊಬ್ಬರ ಆಗಲ್ಲ ಅಲ್ಲಿರೋದ್ರ ಬಂದು ಇನ್ನೊಂದ್ಸ ಪುಡಿ ಆಯ್ತು. ಪುಡಿ ಆಗಿದ್ದ ಒಂದು ಗುಂಡಿಗೆ ಹಾಕಿ ₹20 ವೇಸ್ಟ್ ಕಂಪೋಸ್ ಬರೋ ₹20 ಎಷ್ಟು ₹20 ಅದೊಂದು ಡ್ರಮ್ 200 ಲೀಟರ್ ಡ್ರಮ್ಗೆ ಒಂದು 2 ಕೆಜಿನ 4 ಕೆಜಿ ಬೆಲ್ಲ ಹಾಕಿ ವೇಸ್ಟ್ ಡಿಕಂಪೋಸರ್ ಹಾಕಿ 7 ದಿವಸ ಬಿಟ್ಟರೆ ಫಸ್ಟ್ ಕ್ಲಾಸ್ ಇದಾಗಿರುತ್ತೆ. ಸೂಕ್ಷ್ಮ ಜೀವನ ತುಂಬಿಕೊಂಡಿರುತ್ತೆ. ಅದನ್ನ ಬೆಲ್ಲಿನಲ್ಲಿ ಕಣ್ಣು ಹಿಡಿದಿರೋದು ಅದೇನಪ್ಪ ಅಂದ್ರೆ ಸಗಣಿ ಬರುತ್ತಲ್ಲ ನಮ್ದು ಸಗಣಿನಲ್ಲಿ ಲೋಳೆ ಬರುತ್ತಲ್ಲ ಜೀವನ ಬರುತ್ತಲ್ಲ ಸಗಣಿ ಲೋಳೆನಲ್ಲಿ ಸೂಕ್ಷ್ಮ ಜೀವಾಣು ಅಂತ ಬೇಕಲ್ಲ ಕರಗಿಸಕ್ಕೆ ಅಂಥದನ್ನ ತೆಗೆದು ಒಂದು ಡಬ್ಬಕ್ಕೆ ಹಾಕ್ಬಿಟ್ಟಿದ್ರೆ ಡಬ್ಬದ ಬೆಲೆ ಬರೀ ₹20 ಈಗ ಎಷ್ಟು ಬೇಕಾದ್ರೂ ಕೊಡ್ತೀವಿ. ಅದನ್ನ ಚಿಮುಕ್ಸಿದ್ರೆ ಸಾಕು ಅದು ಕಡ್ಡಿ ಪುಡಿ ಮಾಡಿದ್ದಕ್ಕೆ 30 ದಿವಸ 35 ದಿವಸಕ್ಕೆ ಟೀ ಪುಡಿ ನೋಡಿದ್ರಲ್ಲ ಟೀ ಪುಡಿ ಆದಾಗ ಆಗಿರುತ್ತೆ. ಅದೇ ನೀವು ತಿಪ್ಪೆಗೆ ಹಾಕಿರ ಕಡ್ಡಿಯ 6 ತಿಂಗಳಾದ್ರೂ ಆಗಲ್ಲ ಆಗುತ್ತ ಆಗಲ್ಲ ಒಂದು ಆಮೇಲೆ ಸಾಲಿಗೆ ಹಾಕ್ತಾರೆ ನಮ್ಮ ಟ್ರೆಂಚ್ ತೆಗೆದ್ಬಿಟ್ಟು ಸಾಲಿಗೆ ಹಾಕ್ತಾರೆ ಸಾಲಿಗೆ ಹಾಕಿದ್ರೆ ಏನಾಗುತ್ತೆ ಕಡ್ಡಿನಲ್ಲಿ ರೋಗ ಇರುತ್ತೆ ನಮ್ಮ ಕಡ್ಡಿನಲ್ಲಿ ರೋಗ ಇರುತ್ತೆ. ಆ ರೋಗ ಏನಾದ್ರೂ ಬೇರು ಮುಖಾಂತರ ಗಿಡಕ್ಕೆ ಹೋದ್ರೆ ಗಿಡನು ನೋಡಿ ಎಷ್ಟೋ ಗಿಡಗಳು ಹೋಗದ ನಮ್ಮ ಒಳ್ಳೊಳ್ಳೆ 2 ವರ್ಷ 3 ವರ್ಷ ಗಿಡ ಹೋಗಿದೆ. ಹಂಗಾಗಿ ಈ ತರ ಕಳಿಸ್ಬಿಟ್ಟು ಹಾಕೋದ್ರಿಂದ ಬಹಳ ಅನುಕೂಲ. ಇದ್ರ ಬಗ್ಗೆ ಬಹಳ ಗಮನ ಕೊಡಿ ರೈತ ಬಾಂಧವರು. ನೀವೇನಾದ್ರೂ ತಗಂತೀವಿ ಇಲ್ಲ ಸರ್ ಯಾರು ಅವ್ರದಾಟ ನಾನು ನೀವು ದುಡ್ಡು 56,000 ರೂಪಾಯಿ ಕೊಡಿ ಸರ್ ಮಿಕ್ಕಿದ ದುಡ್ಡಾಗಲ್ಲ ಚೆನ್ನಾಗಿ 75,000 ರೂಪಾಯಿ 56,000 ಕೊಡೋದು ಬಟ್ ಅದು ಕಾಸ್ಟ್ಲಿ ಏನು ಮಾಡೋಕ್ಕಾಗಲ್ಲ. ಅವರು ಏ ಸರ್ ನಿಮಗೇನು ನಾನು 1.25 ಕೊಡ್ತಾರೆ ಸರ್ ನೀವು ನೋಡಿಬೇಕು ಅಂದಾಜು ಕೇಳಿ 1.60 1.70 ಕಡಿಮೆ ಕೊಟ್ಟಿಲ್ಲ ಚಿತ್ರದುರ್ಗದಲ್ಲೇ ಕೊಟ್ಟಿದ್ದೀನಿ ಸರ್ ಬೇರೆಯವರಿಗೆ 1.60 1.70 ಕೊಟ್ಟಿಲ್ಲ ಸರ್ ಅಂತಾರೆ. ಈ ತಗೊಂಡಿದ್ರೆ ನಿಮ್ಮ ಇಷ್ಟ ಇದು ಒಂದು. ಆಮೇಲೆ ಈಗ ನಾನು ಹೇಳಿದೆ ಪ್ಲಾಸ್ಟಿಕ್ ಚಂದ್ರಿಕೆಗೆ ಬೈ ಹೊಟ್ಟೆಯಲ್ಲಿ ಬಂದ್ರೆ ನೀವು ನಾವು ಬೇರೆ ಚಂದ್ರಿಕೆ ಕೊಡಲ್ಲ ಪ್ಲಾಸ್ಟಿಕ್ ಚಂದ್ರಿಕೆ ಕೊಡ್ತೀವಿ. ಪ್ಲಾಸ್ಟಿಕ್ ಚಂದ್ರಿಕೆ ನಿಮ್ಗೆ ಕೊಟ್ಟಿರ್ಬೇಕು ಈಗ ಮುನ್ರಾಜ್ ಕೊಡಿದಾರ ತೊಂದರೆ ಇಲ್ಲ ಎಷ್ಟು ಬೇಕಾದ್ರೂ ಕೊಡ್ತೀವಿ ಅದಕ್ಕೆ ಇತಿಮಿತಿ ಇಲ್ಲ. ನಿಮ್ಗೆ 500 ಬೇಕಾ ಚಂದ್ರಿಕೆ 500 ಕೊಡ್ತೀವಿ 1,000 ಬೇಕಾ 1,000 ಕೊಡ್ತೀವಿ. ದಯವಿಟ್ಟು ಉಪಯೋಗಿಸ್ಕೊಂಡು ಇಲಾಖೆ ಯೋಜನೆಗಳು ಪೂರ್ತಿ ಹೇಳ್ತಕ್ಕಂಥ ಸಮಯ ಆಗುತ್ತೆ ನಿಮ್ಗೆ ಆಲ್ರೆಡಿ ಸಮಯ ಆಗಿದೆ. ಹಂಗಾಗಿ ಸಮಯ ಇನ್ನೂ ವೇಸ್ಟ್ ಮಾಡೋದು ಬೇಡ. ಇಷ್ಟು ಇದನ್ನ ಹೇಳಿಕೊಂಡು ನಾನೀಗ ನನ್ನ ಮಾತು ಮುಗಿಸ್ತೇನೆ. ಇಲಾಖೆಗೆ ಸಂಬಂಧಪಟ್ಟದ್ದು ಈಗ ಕೇಳಿ ನನ್ನ ನಿಮ್ಮ ಸಂಶಯಗಳು ಅದೇನು ಸಿಡ್ಡಘಟ್ಟ ಮಾರ್ಕೆಟ್ ಅಥವಾ ಇನ್ನೊಂದು ಯಾರು ಏನು ಹೇಳ್ತಾರೆ ಈಗ ಕೇಳಿ ಹೇಳ್ತೀನಿ. ಹೇಳಿದ್ರಲ್ಲ ನಿಮ್ಮ ಪ್ರಶ್ನೆಗೆ ಮರ ಕಟ್ ಮಾಡೋದು ಇವ್ರು ಬಹಳ ಆರಾಮಾಗಿದ್ದಾರೆ ಸರ್. ಎಷ್ಟು ಮರ ಕಟ್ ಮಾಡಿದ್ದಾರೆ ಮನೆಗೆ ನಮ್ದು ಉದ್ದೇಶ ಏನ್ ಹೇಳಿ ಉದ್ದೇಶ ನಮ್ದು ಆದಾಯ ಜಾಸ್ತಿ ಬರ್ಬೇಕಲ್ಲ. ಇದು ಸರ್ ಏನ್ ಸರ್ ಕಂಟಿನ್ಯೂಸ್ ಬಾವು ಬೆಳಗ್ಗೆ 8 ಗಂಟೆ ಬಂದು ಊಟ ಮಾಡೋ ಸರ್ ಕಟ್ ಮಾಡ್ತಾನೆ ಇದ್ದಾರೆ ಸರ್ ಆದಾಯ ನೋಡಿದ್ರೆ ನೀವು ಲೆಕ್ಕ ಹಾಕಿ ನಾನು ಅವಾಗ ಹೇಳಿದ್ರೆ ನಿಮಗೆ ನೀವು ಲೆಕ್ಕ ಹಾಕಿಬಿಟ್ರೆ ಕೊನೆ ಏನಾದ್ರು ನಾನು ಹೇಳಿದ್ದಲ್ಲ ಇಷ್ಟು ಜನ ಇದೀರ ಇವನ್ ಅಟ್ಟಂಗಿರಿದಿರ ನಾವೇನಾರ ಮಾತಾಡೋದ್ರೆ ನಮ್ಮ ಮನೇಲಿ ಅಣ್ಣ ತಮ್ಮ ಯಾಕೆ ಮಾತಾಡ್ತೀವೋ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಏನ್ ಮಾತಾಡ್ತೀವೋ ಆ ಉದ್ದೇಶದಿಂದ ಮಾತಾಡ್ತೀನಿ ಅವ್ರ ಏನೋ ರೈತ ಬಂದ್ರು ಬಿಡಪ್ಪ ಬಾಮ ಅವ್ರದ ಕಾರ್ಯಕ್ರಮ ಅಂತ ಅನ್ನೋದಲ್ಲ. ನೀವು ನಾಳೆ ಮತ್ತೆ ಕೇಳ್ತೀವಿ ಏನಾಯ್ತು ಈ ಕಾರ್ಯಕ್ರಮ ಮಾಡಿದ್ರಲ್ಲ ಏನಾದ್ರು ಪ್ರತಿಫಲ ಸಿಗ್ತಾ ನಮಗೆ ಅಥವಾ ಏನಾರ ಬೈವಟ್ಟೆಯಲ್ಲಿ ಬಂದ್ರ ಎಷ್ಟು ಜನ ಬಂದ್ರು ಅಂತ ಕೇಳ್ತೀವಿ. ಹಂಗಾಗಿ ನೀವು ಅದನ್ನ ನೋಡಿ ಕೊನೆಗೆ ತಲುಪಿದ್ದು ಎಷ್ಟು ಆದಾಯ ಬಂತು ಬೈವಲ್ಟೇನ್ ಮಾಡಿದ್ರೆ ಎಷ್ಟು ಆದಾಯ ಬಂತು ಸೀಬಿನಲ್ಲಿ ಎಷ್ಟು ಆದಾಯ ಬಂತು ಅಂತ ಲೆಕ್ಕ ಹಾಕಿ. ಬೈವಲ್ಟೇನ್ಗೆ ಯಜಮಾನ ನಿಮಗೆ ಮೊಟ್ಟೆ ಚಾಕಿ ಒಂದು 2,000 3,000 ರೂಪಾಯಿ 4,000 ರೂಪಾಯಿ ಕೊಟ್ಟು ಚಾಕಿ ತಗೊಳ್ಳೋದು ಬಿಟ್ರೆ ಮಿಕ್ಕಿದ್ದ ಔಷಧಿಗಳು ಪೂರ್ತಿ ನಾವು ಕೊಟ್ಟಿದ್ದೀವಿ ಇನ್ಕ್ಲೂಡಿಂಗ್ ಗೋಣಿತಾಡ್ ಸೇರಿ ನಾವು ಕೊಟ್ಟಿದ್ದೀವಿ. ಹಂಗಾಗಿ ಬೈವಲ್ಟೇನ್ ನಿಮ್ಮಂತೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಾವು ಅಂತ ಏನ್ ಸರ್ ನನ್ನ ಸೈನಿಕ ಬಹಳ ಏನ್ ಸರ್ ಚೀಫ್ ಮಿನಿಸ್ಟರ್ ಹೋದ್ರಂತೆ ಪ್ರೈಮ್ ಮಿನಿಸ್ಟರ್ ಹೋದ್ರಂತೆ ನನ್ನ ಎಕ್ಸ್ಪೈರ್ ಆದ್ರಂತೆ
ನಮಗೆಲ್ಲೋ ಒಂದು ತರಿಸ್ತಾರ ದೇಶ ಅನ್ನೇನ ದೇಶಕ್ಕೆ ಏನಾರ ಮಾಡಬೇಕು ಅಂತ ನೀವು ಸಿಬಿ ಬೆಳೆದ್ರೆ ದೇಶಕ್ಕೋಸ್ಕರ ಏನೋ ಮಾಡಿದಾಗಲ್ಲ ಬೈ ವೋಲ್ಟೇಜ್ ಮಾಡಿ ಬೈ ವೋಲ್ಟೇಜ್ ಮಾಡಿ ಹೊರದೇಶಕ್ಕೆ ಕೊಟ್ಟಾಗ ನಿಮ್ಮನ್ನ ಗುರುತಿಸೋದೇ ಬೇರೆ ಏ ನಂಬರ್ ಒನ್ ಅಂತಪ್ಪ ಅಂತಂತಾರೆ ಇಡೀ ಭಾರತ ದೇಶ ನಂಬರ್ ಒನ್ ಅಂತ ರೇಷ್ಮೆನಲ್ಲಿ ಹೊರದೇಶಕ್ಕೆಲ್ಲ ಕೊಡ್ತಾರಂತೆ ನಮ್ಮ ಕಮ್ಯಾಂಡ್ ಮಾಡಲ್ಲ ಬೇರೆ ದೇಶಗಳನ್ನ ನಾವು ಕೊಡ್ತೀವಿ ಅಂತ ಬೇಕಾದಷ್ಟು ಅವಕಾಶ ಇದೆಯಲ್ವ ಈಗ ನಾನು ಕೆಲಸಕ್ಕೆ ಸೇರಿ 34 ವರ್ಷ ಹೇಳಿದೆ ಕೆಲಸಕ್ಕೆ ಸೇರಿದಾಗಿಂದ ಇವತ್ತವರೆಗೂ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ರಾಮನಗರ ಮಂಡ್ಯ ತುಮಕೂರು ಬಿಟ್ರೆ ಮೇಲೆ ಕೊಟ್ಲೇ ಇಲ್ಲ ರೇಷ್ಮೆ ಅದು ಕೊಟ್ಲಿಲ್ಲ ನಮ್ದು ವಿಶ್ವ ಬ್ಯಾಂಕ್ ಎಲ್ಲ ಕೊಡ್ತು ವರ್ಲ್ಡ್ ಬ್ಯಾಂಕ್ ದುಡ್ಡು ಕೊಡ್ತು ನೀವು ಎಲ್ಲಾ ಕಡೆ ಮಾಡಿ ಇನ್ನೂ ಚೆನ್ನಾಗಿ ಮಾಡಿ ಅಂತ ಕೊಡ್ತು ಆಗಲಿಲ್ಲ ಆಗೋದಿಲ್ಲ ನಿಮಗೆ ಮಾತ್ರ ಸಾಧ್ಯ ಇರೋದು ನೀವು ಮಾತ್ರ ಸಾಧ್ಯ ಇರೋದು ಏನಿದಲ್ಲ ರೇಷ್ಮೆ ಬೆಳೆದಾರ ಯಾರ ಬುದ್ಧಿವಂತ ರೈತ ಇದ್ದಾರೆ ಅಂತಂದ್ರೆ ಯಾವ್ದಾರ ಕೃಷಿನಲ್ಲಿ ಯಾವ್ದಾರ ಕೃಷಿನಲ್ಲಿ ಬುದ್ಧಿವಂತ ರೈತ ಯಾರು ಬುದ್ಧಿವಂತ ರೈತ ಅತಿ ಬುದ್ಧಿವಂತ ರೈತ ರೇಷ್ಮೆ ನಾನು ಇಲ್ಲಿಂದ ನಿಂತ್ಕೊಂಡು ಬಹಳ ಇದೆ ನಮ್ಮ ತೋಟ ಇದೇ ಫೋನ್ ಅಲ್ಲ ನೀರು ಬಿಟ್ಟರು ಅದಾತ ಇದಾತ ಅಂತ ಸುಮ್ಮನೆ ಅದನ್ನ ರೇಷ್ಮೆ ಮಾಡಕ್ಕಾಗುತ್ತೆ ನಾ ಪ್ರಭಾಕರನೇ ಇರ್ಬೇಕಾದ್ರೆ ಸೊಪ್ಪಾಗುತ್ತೆ ಬಿಸಿಲಾಗುತ್ತೆ ಬಿಸಿಲಾದ್ರೆ ಏನ್ ಮಾಡಬೇಕು ಅಥವಾ ಮಳೆ ಬಂತು ಏನ್ ಮಾಡಬೇಕು ಅಥವಾ ಜ್ವರಕ್ಕೆ ಬಂತು ಕೂರ ಅಲ್ಲಿ ನಾನು ಇದ್ರೆ ಮಾತ್ರ ಸಾಧ್ಯ ಲೇಬರ್ ಕೈಲಿ ಮಾಡಿಸೋದಾದ್ರೆ ಎಲ್ಲ ಬಂದ್ಬಿಡೋರು ಈ ರೇಟ್ಗೆ ಟಾಟಾ ಬಿರ್ಲ ಎಲ್ಲ ಈ ಅದಾನೆ ಪದಾನ ಎಲ್ಲ ಬಂದ್ಬಿಡೋರು ಓ ರೇಷ್ಮೆ ಮಾಡಿ ಒಳ್ಳೆ ಆಗಲಿಲ್ಲ ಅದು ನೀವೇ ಮಾಡಬೇಕು ಅದೇ ಅದೇ ನಮ್ದೊಂದು ಮೈನಸ್ ಪಾಯಿಂಟ್ ಯಾರು ಕುಟುಂಬದ ಸದಸ್ಯನೇ ಮಾಡದೆ ಮೈನಸ್ ಪಾಯಿಂಟ್ ನಮ್ದು ಹಂಗಾಗಿ ಬೇರೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಇದು ರೇಷ್ಮೆ ಅದಕ್ಕೋಸ್ಕರ ನೀವು ದಯವಿಟ್ಟು ಬೈ ವೋಲ್ಟೇಜ್ ಬಗ್ಗೆ ಚಿಂತನೆ ಮಾಡಿ ಏನೋ ಸರ್ ಈಗ ಚಾಕಿ ತರ್ತೀವಿ ಚೀಟಿಗಳದು ಸರ್ ಕಮಿಟ್ಮೆಂಟ್ ಫೀಸ್ ಕಟ್ಟಬೇಕು ಹಾಸ್ಪಿಟಲ್ ದಯವಿಟ್ಟು ಬಿಡಿ ಇದ್ರಲ್ಲಿ ಅದಕ್ಕಿಂತ ಜಾಸ್ತಿ ದುಡ್ಡು ಬರುತ್ತೆ ಈಗ ಬೇಕಾದ ಲೆಕ್ಕ ಕೊಡಿ ಅಂತ ಲೆಕ್ಕ ಕೊಡಿ ನಾನು ಲೆಕ್ಕ ಕೊಟ್ಟೆ ನಿಮ್ ಮುಂದಿನ ಬೇರೆ ಇನ್ಯಾರ ರೈತರು ನೋಡಿ ಬೈ ವೋಲ್ಟೇಜ್ ರೈತರು ನಾವು ಹೋಲಿಕೆ ಮಾಡಿ ನೀವು ನಿಮ್ ಸ್ನೇಹಿತರು ಅಷ್ಟು ಚೆನ್ನಾಗಿ ಆಗ್ತಿದ್ದಾರೆ ನೀವು ಹಂಗ ಆಗಿನ ಕೇಳಲಿಕ್ಕೆ ನಾವು ಈ ಉದ್ದೇಶ ಈ ಕಾರ್ಯಕ್ರಮದ ಉದ್ದೇಶನ ಅದು ನೀವು ಹಂಗ ಆಗ್ಬೇಕು ಅಂತ ಅಂದ್ಬಿಟ್ಟು ಅಟ್ ಲೀಸ್ಟ್ ನೀವ್ ಹೆಣ್ಣು ಮಕ್ಕಳುಗಳು ಸುಮ್ಮನೆ ಹಂಗೆ ಯೋಚನೆ ಮಾಡೋದಲ್ಲ ನಿಮ್ ಮನೇಲಿ ಸ್ವಲ್ಪ ತಿದ್ದಿ ನಿಮ್ ಮಾತು ಕೇಳ್ತಾರೆ ಅದನ್ನ ಅವರ ಡಿ ಬಂದು ಹೇಳ್ತಿದ್ರು ಇಷ್ಟೊತ್ತಂಕ ಒಂದು ಗಂಟೆ ಮಾತಾಡಿದ್ರು ಅದನ್ನ ಬೈ ವೋಲ್ಟೇಜ್ ಮಾಡಬೇಕಂತ ಬೈ ವೋಲ್ಟೇಜ್ ಬಹಳ ಆರಾಮು ನಿಮಗಂತೂ ಹೆಣ್ಣು ಮಕ್ಕಳು ನೀವ್ ಎಷ್ಟು ಆರಾಮ ಅಷ್ಟು ಆರಾಮು ಈ ಹಣ್ಣುಳ ನಿಮ್ಗೆ ಗೊತ್ತಿದೆ ಎಷ್ಟು ಕಷ್ಟ ಅಂತ ಕಷ್ಟ ಇದೆಯಲ್ವಾ ಹಣ್ಣುಳ ಆಯಂಗೆ ಇಲ್ಲ ಅಂತಂದ್ರೆ ನಿನ್ನೆ ಆರಾಮಲ್ಲ ಅದಕ್ಕಿಂತ ಆರಾಮಿನ ಡೆಪ್ಯುಟೇಟರ್ ಅದಾಗ ಲಕ್ಷ್ಮಿ ಸಂಬಳ ತಗೊಂತಿಲ್ಲ ನನಗೇನಾದ್ರು ನೆಕ್ಸ್ಟ್ ಏನ್ ಮಾಡ್ತೀರಾ ಅಂದ್ರೆ ರೇಷನ್ ಮಾಡ್ತೀನಿ ನಾನು ನಿಜ ರೇಷನ್ ಮಾಡ್ತೀನಿ ಅವ್ರದ್ದು ಬೇರೆ ಏನಿಲ್ಲ ಇಷ್ಟ ಆರಾಮು ಒಳ್ಳೆ ಮಾರ್ಕೆಟ್ ಇದೆ ಇಂಥ ಮಾರ್ಕೆಟ್ ನಿಮ್ಗೆ ಎಲ್ಲೂ ಸಿಗಲ್ಲ ಸಿಗುತ್ತಾ ಮತ್ತೆ ಹಂಗ ಇನ್ನೂ ಒಂದು ನೀವು ಅನ್ಕೊಂಡಿರ್ಬೋದು ಈ ಬಿಸ್ನೆ ಬೀಚ ಕೊಡ್ತಿರಲ್ಲ ಈ ತರಕಾರಿ ಗೀರ ಎಲ್ಲ ತಗೊಂಬರ್ತೀವಿ ಅಗ್ರಿಕಲ್ಚರ್ ಎಲ್ಲ ನೀವೆಲ್ಲ ಕೊಂಡ್ಕೊಂಡ್ಬರೋದಲ್ಲ ಸರ್ಕಾರದ ಏನು ಇಲ್ಲ ನಮ್ದು 100 ಭಾಗ ನಮ್ದು ಏನಾದ್ರು ಬೈ ವೋಲ್ಟೇಜ್ ಮಟ್ಟ ಬರೋದನ್ನು ನಮ್ಮ ಸರ್ಕಾರ ನಮ್ಮ ನಾವೇ ನಿಯಂತ್ರಣ ಮಾಡಿ ಇಲಾಖೆ ನಿಯಂತ್ರಣ ಮಾಡಿಕೊಡ್ತೀವಿ ಬೆಳೆಯೋ ಕುಣಿಗೆಲ್ಲ ಬಿಡಿದೇವರೇ ಬೈ ವೋಲ್ಟೇಜ್ ಹಿಂಗೆ ಬರ್ತಾ ಇದ್ದೀವಿ ಹಂಗಾಗಿ ಬಹಳ ನಿಯಂತ್ರಣ ಅದು ಬೈ ವೋಲ್ಟೇಜ್ ಅಂತೂ ಹದ್ದಿನ ಕಣ್ಣು ಅಂತೀವಲ್ಲ ಬಹಳ ಚಾಕಿ ಮಟ್ಟೆ ಬಂದಾಗ್ಲು ಪರೀಕ್ಷೆ ಮಾಡ್ತೀವಿ ಅದು ರೋಗ ಇದೆಯಾ ರೋಗ ರೋಜನ ಆಗಿದೆ ಇರುವಂತ ಚಾಕಿ ಬಂದಾಗ್ಲು ಪರೀಕ್ಷೆ ಮಾಡ್ತೀವಿ ನಾವು ಚಾಕಿ ಸೆಂಟರ್ ನಾವು ಹೋಗ್ತೀವಿ ಕೇಳ್ತೀವಿ ಯಾವ ಲಾಟ್ ಬಂದಿದೆ ಏನಂತ ಸಿಬಿ ನಂಗಿಲ್ಲ ಸಿಬಿ ಯಾರೋ ಬರ್ತಾರೆ ಯಾರು ನಾನು ಹೈಯೆಸ್ಟ್ 19 ವರ್ಷ ಮಾರ್ಕೆಟ್ ನಾಗೆ ಕೆಲಸ ಮಾಡಿದ್ದೀನಿ ಯಾರೋ ಬರ್ತಾರೆ ನೋಡ್ತೀವಲ್ಲ ನಾನು ಹೆಂಗೋ ಆಗೋಗುತ್ತೆ ಹಂಗಾಗಿ ಬೈ ವೋಲ್ಟೇಜ್ ಬಗ್ಗೆ ಬಹಳ ನೀವು ಮೊಟ್ಟೆಯಿಂದಲೂ ನಾವು ಕಂಡಿರೋದ್ರಿಂದ ಬೆಳೆ ಇರೋದ್ರಿಂದ ಮತ್ತೆ ನನಗೆ ನಾನು ಮಾರ್ಕೆಟ್ ಹೋದ ತಕ್ಷಣ ಹೇಳ್ತೀನಿ ಮಾರ್ಕೆಟ್ ಹೋದ ತಕ್ಷಣ ನಾನು ನಮ್ಗೆ ಎಷ್ಟೋ ಜನ ಫೋನ್ ಮಾಡ್ತಾರೆ ನಿಮ್ ರೈತರ ಮುನ್ರಾಜ ಫೋನ್ ಮಾಡ್ತಾರೆ ಕುದುರೆ ಮೇಲೆ ಇರ್ತಾರೆ ಇಲ್ಲಿ ಆರಾಮಾಗಿರ್ತಾರೆ ಅಲ್ಲಿ ಮಾರ್ಕೆಟ್ ಹೋದ ತಕ್ಷಣ ಕುದುರೆ ಮೇಲೆ ಸರ್ ಇನ್ನೂ ದುಡ್ಡು ಬಂದಿಲ್ಲ ಸರ್ ಹೇಳಿ ಸರ್ ಅಂತ ಮಾರ್ಕೆಟ್ ಆಫೀಸರ್ ಹೇಳ್ತೀವಿ ಅದೇ ಸಿಬಿನವರಿಗೆ ನಾನು ಏನು ತಲೆಕೆಡಿಸೋಣಲ್ಲ ಖಂಡಿತವಾಗಿ ಹಂಗಾಗಿ ದಯವಿಟ್ಟು ನಾವು ಇಷ್ಟೊಂದು ಆದ್ಯತೆ ಕೊಡ್ತಾ ಇರೋದ್ರಿಂದ ನೀವು ಸ್ವಲ್ಪ ಸ್ಪಂದಿಸಿ ಅಟ್ ಲೀಸ್ಟ್ ಇಷ್ಟು ಜನನೂ ಬೇಕು ಅಂತ ಹೇಳಿದ ನನಗೆ ಯಾರೋ ಒಂದು 10 ಜನ ಬೈ ವೋಲ್ಟೇಜ್ ಮಾಡಿ ಸಾರ್ಥಕ ನಮ್ಮ ಮುನ್ರಾಜಿಗೆ ಇಲ್ಲಪ್ಪ ಮುನ್ರಾಜ್ ಬೊಮ್ಮವರ್ಗ ಒಂದು ಕಾರ್ಯಕ್ರಮ ಮಾಡಿದ್ವಿ ಇಷ್ಟು ಜನ ಬೈ ವೋಲ್ಟೇಜ್ ಬಂದ್ರು ನಾನು ಹೇಳ್ಬೋದಿಲ್ಲ ಒಂದು ಹತ್ರ ಇಂಥ ಒಂದು ಕಾರ್ಯಕ್ರಮ ಮಾಡಿ ಅಂತ ಬೇರೆಯವ್ರಿಗೆ ಹೇಳ್ಬೋದು ಇನ್ನೇನಾದ್ರ ಸಮಸ್ಯೆಗಳು ಸಂಸ್ಥೆಗಳ ಇಲಾಖೆ ಬಗ್ಗೆ ಏನಾರು ಇದೆಯಾ ಏನಿಲ್ಲ ಸರ್ ಏನಿಲ್ಲ ಅಂತಂದ್ರೆ ಇನ್ನೊಂದು ರೈತ ಉತ್ಪಾದಕ ಸಂಸ್ಥೆ ಅಂತಿದೆ ಅದ್ರ ಬಗ್ಗೆ 2-5 ನಿಮಿಷ ಮಾತಾಡ್ತೀವಿ ಜಾಸ್ತಿ ಹೊತ್ತು ತಗೊಳಲ್ಲ ಅವ್ರ ಸಿ ಒ ಎಲ್ಲಿದ್ದಾರೆ ರಂಜಿತ್ ಅಲ್ಲ ನೋಡಿ ಈಗ ಅವ್ರು ರಂಜಿತ್ ಅಂತ ನಿಮ್ಮ ಮುದ್ದಾಗಿ ಮೇಲೆ ಅಲ್ಲ ಅವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ